ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಸಮಸ್ತ ನಾಡಿನ ಜನತೆಗೂ ನಮ್ಮ ಈ ಡಿಜಿಟಲ್ ವಾಹಿನಿಯ ಎಲ್ಲಾ ಪ್ರೇಕ್ಷಕರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈ ಒಂದು ಸಂಕ್ರಾಂತಿಯ ವಿಶೇಷವಾಗಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಅದ್ಭುತವಾದಂತಹ ವ್ಯಕ್ತಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಬಗ್ಗೆ ಪರಿಚಯ ಮಾಡ್ಕೊಡೋದೇ ಬೇಕಿಲ್ಲ, ಇಡೀ ಕರ್ನಾಟಕದ ತುಂಬಾ ಇವರು ತುಂಬಾನೇ ಫೇಮಸ್ಸು. ಸೊ ಇವ್ರ ಬಗ್ಗೆ ನಾವು ಹೇಳೋದಾದ್ರೆ, ವರ್ಟನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಂತಹ ಈ ಹುಡುಗ ಮೃದು ಸ್ವಭಾವದ ಹುಡುಗಿಯಿಂದ ಐ ಲವ್ ಯು ಅಂತ ಹೇಳಿಸ್ಕೊಂಡ ಮಹರ್ಷಿ ಇವರು. ಸೊ ಅದು ಸಾಕಾಗಲ್ಲ ಅಂತ ಹೇಳಿ ನಯನ ಮನೋಹರವಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡ ಈ ಚಿರಾಯು ಒಲವಿನ ಗೆಳತಿಗೆ ಆಂಜದಿರು ಅಂತ ಹೇಳಿ, ಸೊ ಒಟ್ಟಾರೆ ಈ ಹೃದಯಗಳ ವಿಷಯದಲ್ಲಿ ಸಿಲುಕಿರುವಂತಹ ಈ ಹುಡುಗ ಇದೀಗ ಯಾರಿಗೆ ಯಾರುಂಟು ಸ್ವಾಮಿ ಅಂತ ಕರ್ನಾಟಕದ ತುಂಬಾ ಓಡಾಡ್ತಾ ಇದ್ದಾರೆ. ಸೊ ಅವರು ಯಾರು ಅಲ್ಲ, ನಮ್ಮ ಪ್ರೀತಿಯ ಆಕ್ಟರ್ ಕಮ್ ಸಿಂಗರ್ ಪ್ರಶಾಂತ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದೀರಾ, ತುಂಬಾನೇ ಖುಷಿ ಆಗ್ತಾ ಇದೆ. ಹಾಗೇನೆ ಈ ಚಿತ್ರದ ನಿರ್ಮಾಪಕರಾದಂತಹ ಸೊ ಕಿರಣ್ ಗೌವಿ ಅವರು ನಮ್ಮ ಜೊತೆ ಇದ್ದಾರೆ. ಸಂಚಾರಿ, ಹಾಗೇನೆ ಪಯಣ, ಹಾಗೇನೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಪಾರು ವೈಫ್ ದೇವರಾಸ್ ಅಂತಹ ಅದ್ಭುತವಾದಂತಹ ಸಿನಿಮಾಗಳು, ಸಂಚಾರಿ ಅಂತಹ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಈ ಕಿರಣ್ ಗೋವಿ ನಿರ್ದೇಶಕರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿರ್ದೇಶಕರು, ಹಾಗೇನೆ ಇಲ್ಲಿ ನಮ್ಮ ಹ್ಯಾಂಡ್ಸಮ್ ಹೀರೋ ಕೂತಿದ್ದಾರೆ. ಸೊ ಜೊತೆ ಕಾರ್ಯಕ್ರಮನ ಆರಂಭಿಸೋಣ. ಕಾರ್ಯಕ್ರಮನ ಆರಂಭನ ಮಾಡೋಕ್ಕೂ ಮುಂಚೆ, ಸೊ ಈ ಚಿತ್ರ ಹೇಗಿದೆ, ಚಿತ್ರದ ಮಾತುಕತೆ ಇವತ್ತು ಹೇಗೆಲ್ಲ ಇರುತ್ತೆ ಅಂತ ತಿಳ್ಕೊಳ್ಳ. ಸೊ ಇವತ್ತಿನ ಕಾರ್ಯಕ್ರಮ ಸಂಕ್ರಾಂತಿ ವಿತ್ ಯಾರಿಗೆ ಯಾರುಂಟು. ನಾನು ಹರ್ಷಿತಾ. ವೀಕ್ಷಕರೇ ನಮ್ಮ ಕಾರ್ಯಕ್ರಮದಲ್ಲಿ, ಸೊ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇಬ್ರು ಕೂಡ ನಿರ್ದೇಶಕರು, ಹಾಗೇನೆ ಪ್ರಶಾಂತ್ ಅವರು ಇಬ್ರು ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸಂಕ್ರಾಂತಿ ಹಬ್ಬ ಹೇಗಿದೆ, ಚಿತ್ರದ ಬಗ್ಗೆ ಅವರು ಏನೆಲ್ಲ ಹೇಳ್ತಾರೆ, ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನನ್ನ ಕ್ವೆಶ್ಚನ್ ನಮ್ಮ ನಿರ್ದೇಶಕಿಗೆ. ಸೊ ಇವತ್ತು ನಾನು ಇದೆಲ್ಲ ನೋಡಿದೆ ನಿಮ್ಮ ಫಿಲಮ್ದ ಇದು ಏನಪ್ಪ ಅಂತ ಹೇಳಿದ್ರೆ ಟ್ರೈಲರ್ ಎಲ್ಲ. ಸೊ ಒಂದು ಬೇರೆ ಚಿತ್ರದ ಟ್ರೈಲರ್ಗಳಿಗೆ ಕಂಪೇರ್ ಮಾಡಿದ್ರೆ ಒಂದು ಕಾರ್ಟೂನ್ ಇದ್ರಲ್ಲಿ ಕೊಟ್ಟಿದ್ದೀರಾ, ಸೊ ಹಾಗೇನೆ ಮೂರು ಜನ ಹೀರೋಯಿನ್ಸ್ಗಳನ್ನ ಕೊಟ್ಟಿದ್ದೀರಾ, ಅದು ಸ್ಪೆಷಲ್. ಇನ್ನೊಂದು ಏನಂತ ಹೇಳಿದ್ರೆ ಬರೀ ಲವ್ ಓರಿಯೆಂಟೆಡ್ ಫಿಲಮ್ಸ್ಗಳನ್ನ ತೆಗಿತೀರಾ, ಏನಿದ್ರು ಗುಟ್ಟು, ಏನು ಐಡಿಯಾಸ್ ಅದು ಅಂತ? ನಿಮ್ಗೆ ಯಾವ್ದ್ರ ಮೇಲೆ ಇಷ್ಟ ಆಗುತ್ತೆ ಸಹಜವಾಗಿ ಹರ್ಷಿತಾ ಅವ್ರಿಗೆ? ನನಗೆ ಎಲ್ಲ ತರ ಮೂವಿ ಇಷ್ಟ, ಪರ್ಟಿಕ್ಯುಲರ್ ಆಗಿ ಲವ್ ಸೀಕ್ವೆನ್ಸ್ ಅಥವಾ ದುಃಖ ಆ ತರ. ಪ್ರೀತಿ ಅನ್ನೋದು ಪ್ರಪಂಚದಲ್ಲಿ ಉಳ್ಕೊಳ್ಳೋದು, ಹುಟ್ಟೋದು, ಉಳ್ಕೊಳ್ಳೋದು ಯಾವಾಗ ಒಂದೇ ಒಂದು, ದಟ್ ಇಸ್ ಲವ್. ಸೊ ನಾನು ಅದನ್ನ ಬೇಸ್ನ ಯಾಕೆ ಜಾಸ್ತಿ ಮಾಡ್ತೀನಿ ಅಂದ್ರೆ, ನೀವೇನೇ ಹೇಳಿ ಜಾಸ್ತಿ ಮನಸ್ಸಲ್ಲಿ ಹುಡ್ಕೊಳ್ಳೋದು ಪ್ರೀತಿ ವಿಚಾರಗಳು ಜಾಸ್ತಿ ಹೊತ್ತು ಎಮೋಷನಲ್ ಹುಡ್ಕೊಳ್ಳುತ್ತೆ. ಈಗ ಯಾವುದೋ ಒಂದು ಆಕ್ಷನ್ ಬರುತ್ತೆ, ನೀವು ಆಕ್ಷನ್ ಮಾಡ್ತೀವಿ, ಆ ಮೂಮೆಂಟಿನ ಆಕ್ಷನ್ ಇರುತ್ತೆ. ಈಗ ಯಾವುದೋ ಒಂದು ನೀವು ಹಾರರ್ ಸಿನಿಮಾ ಮಾಡ್ತೀವಿ, ಆ ಮೂಮೆಂಟಿಗೆ ಒಂದು ಭಯ ಇರುತ್ತೆ, ಆ ಮೂಮೆಂಟಲ್ಲಿ ಇರುತ್ತೆ. ಬಟ್ ನೀವು ಯಾವುದೇ ಸಿನಿಮಾಗಳು ತಗೊಳ್ಳಿ, ಇದುವರೆಗೂ ಯಾವುದೇ ದಾಖಲೆಗಳು ಆಗಿರತಕ್ಕಂಥದ್ದು, ಯಾವುದೇ ಸಿನಿಮಾ ಆಗಿರ್ಬೋದು, ಏನೇ ನಮ್ಮ ನಿಜ ಜೀವನದಲ್ಲಿ ಯಾವುದೇ ಆಗಿರ್ಬೋದು, ಯಾವತ್ತೂ ಹುಡ್ಕೊಳ್ಳೋದು ಪ್ರೀತಿ, ಒಂದು ವಿಶ್ವಾಸ ಆ ಥರ ಅಲ್ವಾ. ಸೊ ಅದು ನನಗೆ ತುಂಬಾ ಇಷ್ಟವಾದ ಕಾಡಂಥ ವಿಚಾರಗಳು. ನನ್ನ ಬಿಗಿನಿಂಗ್ ಸಿನಿಮಾ ಪಯಣ ಆಗ್ಬೋದು, ಸಂಚಾರಿ ಆಗ್ಬೋದು, ಪಾರು ವೈಫ್ ಆಫ್ ದೇವದಾಸ್ ಆಗಿರ್ಬೋದು, ಅಂಡ್ ಐ ಆಮ್ ಕಂಟಿನ್ಯೂಯಿಂಗ್ ಇಟ್. ಅದು ಯಾರಿಗೆ ಯಾರು ಉಂಟು ಇವತ್ತಿನ ತನಕ ಎಲ್ಲ ಲವರ್ಸ್ಗಳು ಎಲ್ಲರ ಬಯಲ್ಲೂ ಆ ಪಯಣ ಫಿಲಮ್ ಸಾಂಗ್ಸ್ ಅಂತೂ ಇವತ್ತಿಗೂ ಅದು ಒಂಥರ ಎವರ್ ಗ್ರೀನ್ ಸಾಂಗ್ಸ್ ತರ ಇದೆ. ಸೊ ಈ ಚಿತ್ರದ ಹಾಡುಗಳು ಸಹ ಎರಡು ಸಾಂಗ್ ಈಗ ಆಲ್ರೆಡಿ ರಿಲೀಸ್ ಆಗಿದೆ. ಅದು ಒಂದು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಸೋನು ನಿಗಮ್ ಅವ್ರು ಒಂದು ಸಾಂಗ್ ಹಾಡಿದ್ದಾರೆ, ಶ್ರೇಯಾ ಘೋಷಾಲ್ ಅವ್ರು ಹಾಡಿದ್ದಾರೆ. ಸೊ ಅಂತಹ ಅದ್ಭುತ ಗಾಯಕರಿಂದ ಈ ಒಂದು ಎರಡು ಒಳ್ಳೆ ಸಾಂಗ್, ಅದು ತುಂಬಾ ಮೆಲೋಡಿಯಸ್ ಆಗಿ ತುಂಬಾ ರೊಮ್ಯಾಂಟಿಕ್ ಆಗಿರೋ ಸಾಂಗ್ಸ್ಗಳನ್ನ ಕೊಟ್ಟಿದ್ದೀರಾ. ಸೊ ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಎಸ್, ನೀವು ಒಂದು ಜರ್ನಿ ಸ್ಟಾರ್ಟ್ ಮಾಡಿದಾಗ ಹೊಸ ಡೈರೆಕ್ಟರ್ ಆಗಿ ಅಥವಾ ಒಂದು ಸಿನಿಮಾದಲ್ಲಿ ನಮ್ದೇ ಆದ ಒಂದು ಥಾಟ್ಸ್ ಇರುತ್ತೆ, ನಾನೇನೋ ಒಂದು ಮಾಡ್ಕೊಂಡು ಬರ್ತಾ ಇದ್ದೀನಿ ಅನ್ನೋದು. ಅದು ನನಗೆ ಅದು ತುಂಬಾನೇ ಇಷ್ಟ ಆಗಿದ್ದು ಸಾಂಗ್ ವೈಸ್ ಅಲ್ಲಿ. ಫಸ್ಟ್ ಯಾವುದೇ ಕಥೆ ಮಾಡ್ಬೇಕಾದ್ರೆ ನಾನು ಪ್ಲಾನ್ ಅಪ್ ಮಾಡ್ಕೊಳ್ಳೋದು ಮೊದಲು ಸಾಂಗ್ಸ್ಗಳನ್ನ ಹೇಗೆ ಅಂತ. ಸೊ ಅದೇ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ನನ್ನ ಎಲ್ಲ ಪ್ರೀವಿಯಸ್ ಸಿನಿಮಾಗಳು ಹಾಡಲ್ಲೇ ಯಶಸ್ವಿಯಾಗಿದೆ. ಸೊ ಅದೇ ರೀತಿ ಅದು ಕಂಟಿನ್ಯೂಷನ್ ಮಾಡ್ಕೊಂಡು ಬರಬೇಕು ಅಂದಾಗ ಯಾರಿಗೆ ಯಾರುಂಟು ನಲ್ಲಿ ನನ್ನ ಹಾಗೂ ಹೊರಟ ಪ್ರಶಾಂತ್ ಅವರ ಒಂದು ಕಾಂಬಿನೇಷನ್ ಅಂದಾಗ ಸಹಜವಾಗಿ ಅವ್ರದ್ದು ಒಡವಿನಲ್ಲಿ ಅದ್ಭುತವಾದೊಂದು ಹಿಟ್ಟಾದೊಂದು ಎರಡು ಮೂರು ಸಾಂಗ್ ಅದರಲ್ಲೂ ಅದ್ಭುತವಾಯಿತು. ಸೊ ಆ ನಮ್ಮಿಬ್ರು ಅವ್ರ ಕ್ಲಾಸ್ ಮಾಡಿದ್ದಾರೆ ಎಲ್ಲರೂ, ಅವರ ಒಂದು ಪ್ರೇಕ್ಷಕ ವರ್ಗ ನನ್ನನ್ನು ಒಂಥರ ಕ್ಲಾಸ್ ಸಿನಿಮಾಗಳು ಮಾಡಿದ್ದಾರೆ, ಎಲ್ಲ ಮ್ಯೂಸಿಕಲ್ ಇಂತ ಯೋಚನೆ ಮಾಡ್ತಿರ್ತಾರೆ. ಸೊ ಎರಡೂ ಬ್ಲೆಂಡ್ ಆದಾಗ ಏನು ಮಾಡ್ಬೋದು, ಅವ್ರದ್ದೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ನಮ್ದೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ. ಸೊ
ಅದನ್ನ ತುಂಬಾ ಜವಾಬ್ದಾರಿ ನನ್ನ ತಲೆ ಕೂತ್ಕೋತು. ಯಾಕಂದ್ರೆ ವೆರಿ ಮಚ್ ಎ ಮಾಸ್ ಪರ್ಸನ್, ಅವ್ರನ್ನ ಶೇವ್ ಎಲ್ಲ ಮಾಡಿಸ್ಕೊಳ್ಳೆ ಸ್ಮಾರ್ಟ್ ಬಾಯ್ ತರ ಹಿಂಗ್ ಮಾಡಿಸಿ ಇದನ್ನ ಕರ್ಕೊಂಡು ಬಂದಿರೋದ್ರಿಂದ ಯಾರಿಗ್ಯಾರುಂಟುನಲ್ಲಿ. ಸೊ ಆ ಜವಾಬ್ದಾರಿ ಪ್ರಕಾರವಾಗಿ ಏನಾದ್ರು ಒಂದು ಫಸ್ಟ್ ಏನು ಕಿರಣ್ ಗೋವಿ ಅಂದ್ರೆ ಸಾಂಗ್ ಹೇಳ್ತಾರೆ, ಫಸ್ಟ್ ಆ ಸಾಂಗ್ ಬಗ್ಗೆ ಜಾಸ್ತಿ ಒಲ್ಕೊಳ್ಳೋಣ ತಾನರ ಕಥೆಯ ಜೊತೆಗೆ ನಾನು ಹೇಳ್ತಾ ಇರೋದು. ಸೊ ಆರು ಹಾಡುಗಳನ್ನ ಪ್ಲಾನ್ ಮಾಡಿಕೊಂಡು ಆ ಹಾಡುಗಳಲ್ಲಿ ಈಗ ಎರಡು ಹಾಡುಗಳು ಏನು ವಿಡಿಯೋ ಔಟ್ ಆಗಿದೆ, ಅದು ಬಹಳಷ್ಟು ಇಂಪ್ರೆಸಿವ್ ಆಗಿ ತುಂಬಾ ಯಶಸ್ ಆಗಿದೆ, ಸಂತೋಷ ಇದೆ. ಅದರ ಎಸ್ಪೆಷಲಿ ಎಂತ ಆಶ್ಚರ್ಯ ಕಣೆ, ತುಂಬಾ ಚೆನ್ನಾಗಿದೆ, ತುಂಬಾ ಮೆಲೋಡಿಯಸ್ ಆಗಿದೆ. ಸೊ ನಮ್ಮ ಪ್ರಶಾಂತ್ ಅವ್ರನ್ನ ಮಾತಾಡ್ಸೋಣ. ಸೊ ಎರಡು ಸಾಂಗ್ ರಿಲೀಸ್ ಆಗಿದೆ, ಇನ್ನೇನು ಫಿಲಮು ಕೂಡ, ಇನ್ನೇನು ಸ್ವಲ್ಪ ದಿನದಲ್ಲೇ ನಿಮ್ಮ ಫಿಲಮ್ ಕೂಡ ರಿಲೀಸ್ ಆಗುತ್ತೆ, ಏನ್ ಹೇಳ್ತೀರಾ ಚಿತ್ರದ ಬಗ್ಗೆ, ನಿಮ್ಮ ಅನುಭವ ಹೇಗಿತ್ತು ಅನ್ನೋದು? ಮೊದಲನೇದಾಗಿ ಅವರು ನಾನು ಹಳೆ ಗೆಳೆಯರು, ಇಬ್ರದ್ದು ಕಂಬ್ಯಾಕ್ ಸಿನಿಮಾ ಅಂತ ಹೇಳ್ಬೋದು. ಅವ್ರದ್ದು ಒಂದು 3 ವರ್ಷ ಗ್ಯಾಪ್ ಆಗಿತ್ತು, ನಂದು ಒಂದು 3 ವರ್ಷ ಗ್ಯಾಪ್ ಆಗಿತ್ತು. ಇಬ್ರು ಸೇರಿ ಫಸ್ಟ್ ಅವರು ಕತೆ ಹೇಳಿದಾಗ ಫಸ್ಟ್ ಖುಷಿಯಾಗಿದ್ದೆ, ಅವ್ರು ಕತೆ ಹೇಳಿದ ರೀತಿ ಕತೆಗಿದ್ದಂತ ತಾಕತ್ತದು. ಯಾಕಂದ್ರೆ ಅಷ್ಟು ಅದ್ಭುತವಾದಂತ ಒಂದು ಕತೆ ಮಾಡ್ಕೊ ಬಂದಿದ್ರು ಅವರು. ಫಸ್ಟ್ ಕತೆ ಹೇಳಿದ್ರು, ಕತೆ ಎಲ್ಲ ಹೇಳಿದಾಗ ನನಗೆ ನನ್ನ ಮೇಲೆ ಒಂದು ಸೆಕೆಂಡು ಟೆನ್ಷನ್ ಇತ್ತು, ನನಗೆ ಈ ಪಾತ್ರ ನಾನು ಮಾಡಬಲ್ಲ ಅನ್ನೋದು. ಅವ್ರೊಂದೇ ಮಾತಂದ್ರು, ಇದು ನಿಮ್ಗೆ ಸೂಟ್ ಆಗುತ್ತೆ, ನಿಮ್ಗೆ ನಾನು ಮಾಡಿಸ್ತೀನಿ, ನೀವು ಮಾಡ್ತೀರಾ ಅಂತ. ಓಕೆ ಮಾಡೋಣ ಅಂತ ಪ್ಲಾನ್ ಆಯ್ತು. ಅದಾದ್ಮೇಲೆ ಅದಕ್ಕೆ ಏನೇನು ಪ್ರೋಸೆಸ್, ಕೆಲಸ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡೋದು. ನಮ್ಮ ನಿರ್ಮಾಪಕರು ಎಚ್ ಸಿ ರಘುನಾಥ್ ಅವರು ಕತೆ ಕೇಳಿದ್ರು, ಓಕೆ ಮಾಡಿದ್ರು. ಇವತ್ತು ಅದ್ಭುತವಾಗಿ ಸಿನಿಮಾ ಮೂಡ್ ಬಂದಿದೆ, 2 ಸಾಂಗ್ ಸೂಪರ್ ಹಿಟ್ ಆಗಿದ್ದಾವೆ, ಎಲ್ಲ ಕಡೆ ವೈರಲ್ ಆಗ್ತಿದ್ದಾವೆ ಅಂತಂದ್ರೆ ಕಾರಣ ಮೂಲತ್ವವಾಗಿ ಅವರು ಏನು ನಾವು ಕೇಳಿದ್ದ ಇಲ್ಲ ಅಂದಿದ್ದಂಗೆ ಪ್ರೊವೈಡ್ ಮಾಡ್ಕೊಂಡು ಬಂದರು. ಅದು ಇಲ್ಲಿವರೆಗೂ ಕಂಟಿನ್ಯೂಷನ್ ಬೆಳಕು ಬಂದಿದೆ. ಹೊಸ ವರ್ಷಕ್ಕೆ ಸಂಕ್ರಾಂತಿಗೆ ಸ್ಪೆಷಲ್ ಏನಪ್ಪ ನನಗೆ ಈ ವರ್ಷದ್ದು ಅಂತಂದ್ರೆ, ಫಸ್ಟ್ ಟೈಮ್ ಇಬ್ರುದೂ ಅಂದ್ರೆ ಏನು ಹೊಸ ವರ್ಷದಲ್ಲಿ ಇಬ್ರು ಕಾಂಬಿನೇಷನ್, ಫಸ್ಟ್ ಸಿನಿಮಾ ಹೊರಗಡೆ ಬರ್ತಾ ಇರೋದು ಇಬ್ರಿಗೂ ಖುಷಿ ಇದೆ. ಬೇರೆ ತರದೇ ಒಂದು ಜೋನರ್ ಸಿನಿಮಾ ಆಗುತ್ತೆ ಈ ಸಿನಿಮಾ, ಎಲ್ರಿಗೂ ಮನಸ್ಸಿಗೆ ಬಹಳ ಹತ್ರ ಆಗುತ್ತೆ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಸಾಕಷ್ಟು ವಿಚಾರಗಳನ್ನ ಸಿನಿಮಾ ಒಳಗಡೆ ಪೋಣಿಸ್ತಾ ಹೋಗಿದ್ದಾರೆ. ಅಂದ್ರೆ ಒಂದು ಸಿನಿಮಾ ಅಂದ ಇಟ್ಟಿಗೆ ಬರೀ ಮನೋರಂಜನೆ ಮಾತ್ರ ಅಲ್ಲ, ಜೊತೆಗೆ ಒಂದಷ್ಟು ಸಮಾಜಕ್ಕೆ ಉತ್ತಮವಾದಂತ ಮೆಸೇಜ್ ನ ಕೊಡಬೇಕು ಅನ್ನೋದು ಅವ್ರ ಇಂಟೆನ್ಷನ್ ಇದೆ. ಅದು ಈ ಸಿನಿಮಾದಲ್ಲಿ ಸಾಕಷ್ಟು ಕಡೆ ಪ್ಲೇಸ್ಮೆಂಟ್ ಆಗಿದೆ. ಆಮೇಲೆ ಎಲ್ಲೋ ಬೇಕು ಅಂತ ತುರುಕಿಲ್ಲ. ನಿಮ್ಗೆ ಯಾವಾಗ್ಲೂ ಹೇಳ್ತಿರ್ತಾರೆ, ಲವ್ ಜಾಸ್ತಿ ನೀತಿ ಹೇಳ್ಬೇಡ ಕಣೋ, ಕೇಳಲ್ಲ. ಅವ್ರ ನೀತಿನೂ ನಗ್ನತ್ತ ಕಾಮಿಡಿಯಾಗಿ ಎಷ್ಟು ಚೆನ್ನಾಗಿ ಹೇಳಬೇಕು ಅಂತ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾನ್ ಕಿರಣ್ ಗೋವಿ ಸರ್ ಮೂವಿನಲ್ಲಿ ಒಂದು ಗುರುತಿಸಿರೋ ಅಂಶ ಅಂತಂದ್ರೆ, ಯೂತ್ ಬಹಳ ಬೇಗ ಅಟ್ರಾಕ್ಟ್ ಆಗ್ಬಿಡುತ್ತೆ ಎಲ್ಲ ಫಿಲಮ್ಸ್. ಸೊ ಹಾಗೇನೆ ನಿಮ್ ವಿಷಯಕ್ಕೆ ಬರೋದಾದ್ರೆ, ಸೊ ಫಸ್ಟ್ ನಿಮ್ಮ ಚಿತ್ರ ಏನು ಒರಟ ಐ ಲವ್ ಯು ಇರ್ಬೋದು, ಸೊ ಇಲ್ಲಿವರೆಗೂ ನೀವು ಮಾಡಿದಂತ ಎಲ್ಲಾ ಸಿನಿಮಾಗಳು ವಿಭಿನ್ನವಾದಂತ ಪಾತ್ರ ಮಾಡಿದ್ರ, ಆದ್ರೆ ಈ ಚಿತ್ರದ ಅದೆಲ್ಲದಕ್ಕಿಂತ ಡಿಫ್ರೆಂಟ್, ಡಾಕ್ಟರ್ ಆಗಿ 3 ಹುಡುಗಿನ ಲವ್ ಮಾಡೋದು, ನೀವ್ ಲವ್ ಮಾಡ್ತೀರಾ ಅಥವಾ ಅವ್ರು ನಿಮ್ಮನ್ನ ಲವ್ ಮಾಡ್ತಾರೆ, ಐ ಲವ್ ಯು ಅಂತ ಹೇಳಿಸ್ಕೊಳ್ಳೋದು ನಿಮ್ಗೆ ಬಹಳ ಇಷ್ಟ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀರಾ ಟ್ರೈಲರ್ ಅಲ್ಲಿ. ನಾನು ಫಸ್ಟ್ ಸಿನಿಮಾದಲ್ಲಿ ಹೇಳ್ಕೊ ಬಂದಲ್ಲ ಅಮ್ಮ, ವರ್ಟ್ ಐ ಲವ್ ಯು ಅಂತ. ಸೊ ಐ ಲವ್ ಯು ಇಲ್ಲೂ ಹೇಳ್ಸ್ಕೊಳ್ಳೋ ಎಲ್ಲ, ಐ ಲವ್ ಯು ಅನ್ನ ನಿಮ್ ಹೆಸರ ಜೊತೆ ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂ ಆಗ್ತಾನೆ ಇದೆ ಅನ್ನೋಂಥದ್ದು ಇದೆ ಅನ್ನೋಂಥದ್ದು. ಓಕೆ, ಸೊ ಹೆಂಗಿತ್ತು 3 ಜನ ಹೀರೋಯಿನ್ಸ್ ಗಳು, ಸೊ ಅವ್ರ ಜೊತೆ ನಿಮ್ಮ ಆಕ್ಟಿಂಗ್ ಹೇಗಿತ್ತು? ಬಹಳ ಚೆನ್ನಾಗಿತ್ತು. ಏನಂತಂದ್ರೆ, 3 ಜನದ ಪಾತ್ರಗಳ ಜೊತೆ ನನ್ನ ಪಾತ್ರ ಬೇರೆ ಬೇರೆದ ಒಂದು ಆಯಾಮದಲ್ಲಿ ಪ್ಲೇ ಆಗ್ತಾ ಹೋಗುತ್ತೆ. ಇವ್ರ ಹತ್ರ ನಡ್ಕೊಂಡಂಗೆ ಇನ್ನೊಂದು ಕ್ಯಾರೆಕ್ಟರ್ ತರ ನಡ್ಕೊಳ್ಳಲ್ಲ, ಇನ್ನೊಂದು ಕ್ಯಾರೆಕ್ಟರ್ ತರ ನಡ್ಕೊಂಡಂಗೆ ಇನ್ನೊಂದು ಕ್ಯಾರೆಕ್ಟರ್ ತರ ನಡ್ಕೊಳ್ಳಲ್ಲ. ಅಂದ್ರೆ ಓವರ್ಆಲ್ ನಾನು ಇಲ್ಲಿವರೆಗೂ ಏನ್ ಸಿನಿಮಾ ಮಾಡ್ಕೊ ಬಂದಿದ್ದೀನಿ, ನನಗೆ ಇದೊಂದು ಚಾಲೆಂಜಿಂಗ್ ಆಗಿತ್ತು. ಯಾಕಂದ್ರೆ ಒಬ್ಬ ಆರ್ಟಿಸ್ಟ್ಗೆ ಯಾವಾಗ್ಲೂ ಪಾತ್ರ ಪೋಷಣೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನು ನನ್ನ ಆಯಾಮಗಳು ಚೇಂಜ್ ಮಾಡ್ಕೋಬೇಕು, ನನಗೆ ಹೆಂಗಿರ್ತಿತ್ತು ಚಾಲೆಂಜ್ ಅಂತಂದ್ರೆ, ನಾನೀಗ ಕೃತಿಕ ಅವ್ರ ಜೊತೆಲೇ ಒಂದು ಸೀನ್ ಆಕ್ಟ್ ಮಾಡಿ ಬಂದೆ, ಅವ್ರಿಗೆ ರಶ್ ಸಿಗೋದು, ಇನ್ನಿಬ್ರು ಆಲ್ರೆಡಿ ರೆಡಿ ಇರೋರು ಶಾರ್ಟ್ಗೆ, ನಾನು ಮತ್ತೆ ಅವ್ರ ಜೊತೆ ಹೋಗಿ ಶಾರ್ಟ್ ಮಾಡಬೇಕು, ನಾನು ಇಲ್ಲಿಂದ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಂಡು ಅವ್ರ ಹತ್ರ ಬೇರೆ ಥರ ಆ್ಯಕ್ಟ್ ಮಾಡಬೇಕು. ಟೋಟಲಿ ಹೆಂಗೆ ಅಂದರೆ ನನಗೆ ರಶ್ ಸಿಕ್ತಿಲ್ಲ, ಇವರೆಲ್ಲರೂ ಆರಾಮಾಗ ನೋಡು ನೋಡು ಈಗ ನಮ್ದು ಮುಗೀತು ಅಂತ ಹೇಳ್ಬಿಟ್ಟು ಎಲ್ಲ ಆರಾಮಾಗಿ ಮಾತಾಡ್ಕೊಂಡು ಕೂತಿರೋರು ಜಾಲಿಯಾಗಿ. ಓಕೆ, 3 ಜನ ಹೀರೋಯಿನ್ಸ್ ಜೊತೆ ಇದು ಮಾಡಿದಾರೆ ಅಂತ ಆಯ್ತು. ಆಲ್ರೆಡಿ ಈಗ 2 ಸಾಂಗ್ಗಳು ವೈರಲ್ ಆಗಿದೆ ಕರ್ನಾಟಕದ ತುಂಬಾ. ಸೊ 2 ಸಾಂಗಲ್ಲಿ ಒಂದು ಸಾಂಗ್ ಈಗ ಬಿಡುಗಡೆ ಆಕ್ಚುಲಿ ಆಗಿದೆ. ಸೊ ಎಷ್ಟೋ ಜನ ವ್ಯೂವರ್ಸ್ ನೋಡಿದೆ, ತುಂಬಾ ವ್ಯೂಸ್ ಆಗಿದೆ ಯೂಟ್ಯೂಬ್ ಅಲ್ಲಿ. ಸೊ ಈಗೊಂದು ಯಾರಿಗೆ ಯಾರುಂಟು ಈ ಚಿತ್ರದ ಒಂದು ಹಾಡು ಪ್ಲೇ ಆಗ್ತದೆ ನೋಡ್ಕೊಂಡು ಬನ್ನಿ. ವೀಕ್ಷಕರೇ, ಸೊ ಇವತ್ತು ನಮ್ಮ ಜೊತೆ ಸಂಕ್ರಾಂತಿ ವಿತ್ ಯಾರಿಗೆ ಯಾರುಂಟು ಚಿತ್ರತಂಡ ಇವತ್ತು ನಮ್ಮ ಜೊತೆ ಇದೆ. ಸೊ ನಮ್ಮ ಹೀರೋ ಪ್ರಶಾಂತ್ ಅವರು ಇದ್ದಾರೆ, ಹಾಗೆಯೇ ನಮ್ಮ ಡೈರೆಕ್ಟರ್ ಕಿರಣ್ ಗೋವಿ ಸರ್ ಕೂಡ ಇದ್ದಾರೆ. ಸೊ ಇವ್ರ ಜೊತೆ ಮಾತನಾಡ್ತಾ ಇದ್ವಿ.
ನೀವು ಟ್ರೈಲರ್ ಅಲ್ಲೇ ಏನೋ ಒಂದ್ ತುಂಬಾ ಕುತೂಹಲ ಸೃಷ್ಟಿ ಆಗಿಬಿಟ್ಟಿದೆ. ಸೊ ಈಗ ಮೂರ್ ಜನ ಹೀರೋಯಿನ್ಸ್ ಇದಾರೆ, ಇವ್ರು ಡಾಕ್ಟರ್ ಬೇರೆ, ಯಾರನ್ ಮದ್ವೆ ಆಗ್ತಾರೆ, ಯಾರನ್ ಲವ್ ಮಾಡ್ತಾರೆ, ಈ ಕ್ಯೂರಿಯಾಸಿಟಿ ನನ್ಗಿದೆ. ಸೊ ಏನದು ಒಂದು ಆ ಟ್ರೈಲರ್ ಅಲ್ಲಿ ಅಷ್ಟೇ ಕಂಟೆಂಟ್ ಯಾಕೆ ಕೊಟ್ಟಿದ್ರಾ, ಬೇರೆ ಏನಾರು ಕೊಡ್ಬೋದಿತ್ತಾ? ಸೊ ಏನ್ ಟ್ರೈಲರ್ ಸ್ಪೆಷಾಲಿಟಿ ಏನಂತ? ಅದು ಟೀಸರ್. ಸರ್, ಟೀಸರ್ ಅಲ್ಲಿ ಏನ್ ಪ್ಲಾನ್ ಮಾಡಿದ್ರು ಅಂದ್ರೆ, ಜನರಲ್ ಆಗಿ ನೀವು ಒಂದು ಕತೆ ಹೇಳಬೇಕು ಅಂದಾಗ ಒಂದಷ್ಟು ಡೈಲಾಗ್ಸು ಹೌ ಯು ಎಲ್ಲ ಹೇಳ್ಬಿಟ್ಟು ಹೇಳ್ತಾರಲ್ಲ. ಸೊ ನಮ್ಮ ಟೀಸರ್ ಅಲ್ಲಿ ನಾನೇನ್ ಪ್ಲಾನ್ ಮಾಡಿದೆ ಅಂತಂದ್ರೆ, ಹೇಗಿದ್ರು ಕತೆ ಒಳಗಡೆಗೆ ಒಂದು ಕಾರ್ಟೂನ್ ಕ್ಯಾರೆಕ್ಟರ್ ಸೃಷ್ಟಿಯಾಗಿದೆ, ಅದ್ರ ಹೆಸರು ಬಂದು ರಂಗಣ್ಣ ಅಂತೇಳಿ. ಸೊ ಅದೇ ಕತೆನ ಹೇಳಕ್ ಹೊರಡುತ್ತೆ, ಅದ ಕತೆನ ಹೇಳ್ಬಿಟ್ಟು ಒಂದು ಒಳ್ಳೆ ನೋಟಲ್ಲಿ ಅದನ್ನ ನಿಸನ ಅಂತಿತ್ತು ಟೀಸರ್ ಅಲ್ಲಿ. ಅದನ್ನ ನೀವು ಈಗ ಟೀಸರ್ ಅಲ್ಲಿ ಅದಿದೆ. ಸೊ ನಮ್ ಡೈರೆಕ್ಟರ್ ಹೇಳಿದಾರಪ್ಪ ಇಷ್ಟಕ್ಕೆ ನಾನು ಮುಂದೆ ನೋಡಿ ಅಂತ. ಇವತ್ತು ಸಂಜೆ 6 ಗಂಟೆಗೆ ಟ್ರೈಲರ್ ಲಾಂಚ್ ಆಗ್ತಿದೆ, ಅದ್ರ ಮುಂದುವರೆದ ಭಾಗನ ಇವತ್ತು ಸಂಜೆ 6 ಗಂಟೆಯಿಂದ ಜಯಂಕರ್ ಮ್ಯೂಸಿಕ್ ಯೂಟ್ಯೂಬ್ ನಲ್ಲಿ ಎಲ್ಲರಿಗೂ ಲಭ್ಯವಾಗುತ್ತೆ. ಸೊ ಅಲ್ಲಿ ಆ ಉತ್ತರ ಹೇಳಿದ್ವಿ, ನೀವೇನ್ ಕ್ವಶನ್ ಕೇಳಿದ್ರೆ ಅಲ್ಲಿ ಆ 3 ಜನಕ್ಕೆ ಯಾಕೆ, ಮತ್ತೆ ಇವ್ನು ಏನಕ್ಕೆ ಆ 3 ಜನ ಪ್ರೀತಿ ಮಾಡಕ್ ಹೊರಟಿದ್ದಾನೆ, ಸೊ ಆ 3 ಜನ ಮಧ್ಯದಲ್ಲಿ ಪ್ರೀತಿ ಹೇಗೆ ಬರುತ್ತೆ, ಆ ತರ ಒಂದಷ್ಟು ವಿಚಾರಗಳನ್ನ ಒಂದು 2 ಗಂಟೆಗಳ ಕಾಲ ಟ್ರೈಲರ್ ಅಲ್ಲಿ ಹೇಳಿದೆ. ಈ ಸಂಜೆ ರಿಲೀಸ್ ಆಗಂತ ವೀಕ್ಷಕರೇ, ಸೊ ಇವತ್ತು 6 ಗಂಟೆಗೆ ಕರೆಕ್ಟ್ ಆಗಿ ಈ ಚಿತ್ರದ ಟ್ರೈಲರ್ ಕೂಡ ಬಿಡುಗಡೆ ಆಗ್ತಾ ಇದೆ. ಸೊ ವೀಕ್ಷಕರೇ, ನೀವು ಕೂಡ ನಮ್ಮ ಪ್ರಶಾಂತ್ ಅವ್ರ ಜೊತೆ ಹಾಗೇನೆ ಕಿರಣ್ ಗೋವಿ ಸರ್ ಜೊತೆ ಮಾತಾಡ್ಬೋದು. ಸೊ ನೀವು ಮಾತಾಡ್ಬೇಕು ಅಂತ ಹೇಳಿದ್ರೆ ಸೊ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ಲೈವ್ ಕಾರ್ಯಕ್ರಮ ನಡೀತಾ ಇದೆ. ಸೊ ನೀವು ಕಾಲ್ ಮಾಡಬೇಕಾಗಿರೋ ಸಂಖ್ಯೆ 9844604300 ಇದು ನಮ್ಮ ನಂಬರ್. ಸೊ ವೀಕ್ಷಕರೇ, ನಾವು ಇವಾಗ ಟೀಸರ್ ಬಗ್ಗೆ ಮಾತಾಡಿದ್ದಾಯ್ತು. ಸೊ ಹೇಗಿದೆ ಟೀಸರು? ಸೊ ಒಂದು ಕಾರ್ಟೂನ್ ಇದೆ, ನಮ್ಮ ಡಾಕ್ಟರ್ ಇದಾರೆ, 3 ಜನ ಹೀರೋಯಿನ್ಸ್ ಇದಾರೆ, ಹೇಗಿದೆ? ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಸೊ ಟ್ರೈಲರ್ ಹೇಗಿತ್ತು ಅಂತ. ಇದ್ರ ಜೊತೆ ನಮ್ಮ ಪ್ರಶಾಂತ್ ಅವ್ರ ಜೊತೆ ಮಾತನಾಡಕ್ಕೆ, ಹಾಗೇನೆ ನಮ್ಮ ಕಿರಣ್ ಗೋವಿ ಸರ್ ಜೊತೆ ಮಾತನಾಡಕ್ಕೆ ಕಾಲರ್ಸ್ ಕೂಡ ರೆಡಿ ಆಗಿದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ. ಸೊ ವೀಕ್ಷಕರೇ, ದಯವಿಟ್ಟು ಕಾಲ್ ಮಾಡ್ಬೇಕಾದ್ರೆ ಸ್ವಲ್ಪ ಟಿ ವಿ ವಾಲ್ಯೂಮ್ ನ ಮ್ಯೂಟ್ ಮಾಡ್ಬಿಟ್ಟು ಕಾಲ್ ಮಾಡಿ, ಇಲ್ಲ ಅಂದ್ರೆ ಕಾಲ್ ಕಟ್ ಆಗುತ್ತೆ. ಪಾಪ, ಎಷ್ಟು ದೂರದಿಂದ ಕಾಲ್ ಮಾಡಿರ್ತೇವೆ. ಸೊ ಮಾತಾಡ್ಬೇಕು ಅಂತ ಹೇಳಿ ಕಾಲ್ ಮಾಡಕ್ ಮುಂಚೆ ದಯವಿಟ್ಟು ಟಿ ವಿ ವಾಲ್ಯೂಮ್ ನ ಮ್ಯೂಟ್ ಮಾಡ್ಬಿಟ್ಟು ಕಾಲ್ ಮಾಡಿ ಅಂತ ಹೇಳ್ತಾ ಸೊ ನಾನು ನಿಮ್ಮ ಹತ್ರ ಬರ್ತೀನಿ. 3 ಜನ ಹೀರೋಯಿನ್ಸ್, ಡಾಕ್ಟರ್ ಆಗಿದ್ದೀರಾ, ಹೆಂಗ ಅನಿಸ್ತಾ ಇದೆ ಫಸ್ಟ್ ಟೈಮ್ ಡಾಕ್ಟರ್ ಎಕ್ಸ್ಪೀರಿಯನ್ಸ್? ಅನಿಸ್ತಾ ಇದೆ ಫಸ್ಟ್ ಟೈಮ್ ಡಾಕ್ಟರ್ ಎಕ್ಸ್ಪೀರಿಯನ್ಸ್? ಫಸ್ಟ್ ಟೈಮ್ ಡಾಕ್ಟರ್, ಫಸ್ಟ್ ಟೈಮ್ 3 ಜನ ಹೀರೋಯಿನ್ ಜೊತೆ. ಹೌದು, ಬಹಳ ಖುಷಿ ಇದೆ. ಏನಂದ್ರೆ 3 ಜನನು ಕೂಡ ಅದ್ಭುತವಾದಂತ ಕಲಾವಿದರು. ಅವರವರ ಪಾತ್ರಕ್ಕೆ ಅವರು ಏನು ನ್ಯಾಯ ಸಲ್ಲಿಸ್ಬೇಕು ಅದನ್ನು ಸಲ್ಲಿಸಿದ್ದಾರೆ. ಸಿನಿಮಾ ಇವತ್ತು ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ನೀವೇನು ಹೇಳ್ತಿದ್ದೀರಿ, ಭಾಳ ಕಲರ್ಫುಲ್ ಆಗಿದೆ. ಹೆಣ್ಮಕ್ಳು ಎಲ್ಲಿರ್ತಾರೆ ಅಲ್ಲೆಲ್ಲ ಕಲರ್ಫುಲ್ ಆಗಿರುತ್ತೆ. ಲೈಫಲ್ಲಿ ನನ್ನ ಗೋಲು, ನಾನು ಅಂದ್ರೆ ಸಿನಿಮಾದಲ್ಲಿ ಕೇಳ್ತಿದ್ದೀರಾ? ಇಲ್ಲ, ಪರ್ಸನಲ್ ಆಗಿ ನಾನು ಸಿನಿಮಾ ಈ ಸಿನಿಮಾಗ್ ಬರ್ಬೇಕು ಅಂತಾನೆ ಅನ್ಕೊಂಡಿದ್ದು. ಸರ್, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್? ಇಲ್ಲ, ನಮ್ಮ ಅಪ್ಪನಿಗೆ ಆಸೆ ಇತ್ತು ನಾನು ಡಾಕ್ಟರ್ ಆಗ್ಬೇಕು. ಸೊ ಫಿಲಂ ಮೂಲಕ ಆ ಆಸೆ ಈಡೇರಿಸ್ಬಿಟ್ರಿ ನಿಮ್ ತಂದೆ ತಾಯಿ. ಸೊ ಡಾಕ್ಟರ್ ಆಗಿ ಇದ್ಕೊಂಡು ಡಾಕ್ಟರ್ಗೂ ಲವ್ ಆಗುತ್ತೆ ಅಂತ ಅಂದ್ರೆ, ನಿಮ್ದು ಫಸ್ಟ್ ಇಂದಾನೆ ಹೆಂಗೆ ಅಂತಂದ್ರೆ, ಈ ಲವ್ ಅನ್ನೋದು ಅವ್ರ ಹೆಸರು ಜೊತೆ ಹಾಗೆ ಬರ್ತಾನೆ ಇದೆ. ಸೊ ಫಸ್ಟ್ ವರ್ಟ್ ಐ ಲವ್ ಯು, ಸೊ ಅಲ್ಲೂ ಐ ಲವ್ ಯು ಸ್ಟಾರ್ಟ್ ಆಯ್ತು. ಈಗ ಇಲ್ಲಿ ಈ ಫಿಲಂ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದ್ರೆ, ಐ ಲವ್ ಯು ಹೇಳಿಸ್ಕೊಳ್ಳೋದೇ ಇವ್ರಿಗೆ ಖುಷಿ. ಸೊ ಆ ಕಾನ್ಸೆಪ್ಟ್ ಹೇಗೆ ಬಂತು ಸರ್, ಹೇಗೆ ಬಂತು ಸರ್ ನಿಮ್ ತಲೆಗೆ? ಅಂದ್ರೆ ಐ ಲವ್ ಯು ಅಂತ ಹೇಳಿಸ್ಕೊಳ್ಳೋದು ಸಹಜವಾಗಿ, ಅದು ಕಾಮನ್ ಆಗಿ ಒಂದು ಹುಡುಗನಿಗೆ ಒಂದೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಒಂದ್ ಹುಡುಗಿಗೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ನನಗೆ ಅವ್ನು ಬಂದು ಪ್ರಪೋಸ್ ಮಾಡ್ಲಿ ಅಂತ. ಎಸ್ಪೆಷಲಿ ಏನಪ್ಪ ಅಂತ ಹೇಳಿ, ಹುಡುಗರಿಗೆ ನಾವ್ ಯಾಕೆ ಹೋಗಿ ಪ್ರಪೋಸ್ ಮಾಡೋಣ, ಅವರೇ ಬರ್ಲಿ ಅನ್ನೋದು. ಆದ್ರೆ ಇಲ್ಲಿ ಒಂಚೂರು ಇದೊಂದು ಒಂದ್ ಚಿಕ್ಕ ದಿಮಾಕು ಅಂತ ಹೇಳಿ, ಸೂಪರ್ ದಿಮಾಕು ಅಂತ ಹೇಳಿ ಕ್ಯಾರೆಕ್ಟರ್ ಹೆಂಗ್ ಮಾಡ್ಕೊಂಡಿದ್ದೀವಿ ಸಿನಿಮಾದಲ್ಲಿ ಬಂದು ಅವರೇ ಹೇಳಿ ಅನ್ನೋದು ವಿಶೇಷ. ಸರ್, ಒಬ್ರು ಕಾಲರ್ ರೆಡಿ ಇದಾರೆ. ಹಲೋ ಸರ್, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಾ ಇದೀರಾ? ನಿಮ್ ಹೆಸರೇನು? ಚಿರು ಅವರೇ, ಎಲ್ಲಿಂದ ಕಾಲ್ ಮಾಡ್ತಾ ಇದೀರಾ? ತುಮಕೂರಿಂದ. ಓಕೆ ಚಿರು ಅವರೇ, ಸೊ ಇವತ್ತು ನಮ್ ಜೊತೆ ಪ್ರಶಾಂತ್ ಅವರು ಇದಾರೆ, ಹಾಗೇನೆ ನಮ್ಮ ನಿರ್ದೇಶಕರಾದಂತಹ ಕಿರಣ್ ಗೋವಿ ಸರ್ ಇದಾರೆ. ಸೊ ಮಾತಾಡಿ ಸರ್, ಯಾರಿಗೆ ಯಾರಂಟು ಚಿತ್ರತಂಡ ಇವತ್ತು ನಮ್ ಸ್ಟುಡಿಯೋದಲ್ಲಿ ಇದೆ. ಸೊ ಮಾತಾಡಿ ಸರ್. ಥ್ಯಾಂಕ್ ಯು. ತಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅತಿ ಶೀಘ್ರದಲ್ಲೇ ಪ್ಲಾನ್ ಮಾಡ್ತಾ ಇದ್ದೀವಿ. ಥಿಯೇಟರ್ಗಳ ಒಂದು ಸಮಸ್ಯೆ ನಿಮಗೆ ಗೊತ್ತಿದೆ. ಇನ್ನೇನು ಕೇವಲ ಒಂದು 2-3 ವಾರಗಳಲ್ಲಿ ಸಿನಿಮಾ ತೆರೆಯುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಥ್ಯಾಂಕ್ ಯು. ಏನಂದ್ರೆ ಇಡೀ ಸಿನಿಮಾ ಬಂದು ಒಂದು ಮನೆ ಮಂದಿ ಫ್ರೆಂಡ್ಸ್ ಸಮೇತ ಎಲ್ಲರೂ ಬಂದು ನೋಡುವಂತ ಒಂದು ಸಿನಿಮಾ, ನೀವು ನಿಮ್ಮ ಸ್ನೇಹಿತ ಮನೋರಂಜನ ಕರ್ಕೊಬಂದ್ ಸಿನಿಮಾ ನೋಡಿ ಹೇಗಿದೆ ಅಂತ ಮತ್ತೆ ಲೈವ್ ಬಂದಾಗ ನಮ್ಗೆ ಹೇಳಬೇಕು.
ನಮಸ್ತೆ ಸರ್, ನಮಸ್ತೆ. ನಿಮಗೂ ಕೂಡ ಸರ್, ನಿಮಗೂ ಹಾಗೂ ನಿಮ್ಮ ಕುಟುಂಬದವ್ರಿಗೆ ಎಲ್ಲರಿಗೂ ಶುಭಾಶಯ. ನಿಮ್ಮ ಒಂದು ಹಾಡುಗಳಿಗೆ ತುಂಬಾ ದೊಡ್ಡ ಫ್ಯಾನ್ ಸರ್ ನಾನು. ಏ ಥ್ಯಾಂಕ್ ಯು ಸರ್. ಪಯಣ, ಸಂಚಾರಿ, ಬಾರು ವೈಭವ, ದೇವದಾಸು, ಥ್ಯಾಂಕ್ ಯು ಸರ್. ಈ ಸಿನಿಮಾದಲ್ಲಂತೂ ಮನದ ರಾಜಸ್ಥಾನಕ್ಕೆ ತುಂಬಾ ಇಷ್ಟ ಆಗಿದೆ ಸರ್. ಥ್ಯಾಂಕ್ ಯು ಶರ್ ಅವರೇ, ಥ್ಯಾಂಕ್ ಯು ಶರ್ ಅವರೇ. ನೀವು ಈಗ ಹೇಳ್ತಿರ್ತೀರಲ್ಲ, ನಮಗೆ ಪ್ರತಿ ಸಿನಿಮಾನು ಆ ಥರ ಅನಿಸ್ತಾ ಇರುತ್ತೆ, ಒಳ್ಳೊಳ್ಳೆ ಸಾಂಗ್ಗಳು ಮಾಡಬೇಕು ಅಂತ ಉತ್ಸಾಹ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಖಂಡಿತವಾಗೂ ನೀವು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓಕೆ ಕಿರಣ್ ಅವರೇ, ಸೊ ತಪ್ಪದೇ ಚಿತ್ರವನ್ನ ನೋಡಿ, ಸೊ ಅವ್ರಿಗೆ ಹಾಯಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್, ಹೀಗೆ ಕಾಲ್ ಮಾಡ್ತಾ ಇರಿ ಅಂತ ಹೇಳ್ತಾ ನೋಡಿದ್ರಲ್ಲ ಕಿರಣ್ ಅವ್ರು ಕಾಲ್ ಮಾಡಿದ್ರು. ಸೊ ನೀವು ಕೂಡ ಕಾಲ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರೋ ನಮ್ಮ ನಂಬರ್ಗೆ ಕಾಲ್ ಮಾಡ್ಬೋದು. ನಂಬರ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9845460430 ಇದು ನನ್ನ ನಂಬರ್. ಸೊ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ, ಸೊ ಇದೊಂದು ವಿಭಿನ್ನವಾದ ಕಥಾಹಂದರ. ಸೊ ಮೂರ್ ಜನ ಹೀರೋಯಿನ್ ಇಟ್ಕೊಂಡು ಪ್ರೇಮ ಕಥೆ ಹೆಣಿಯೋದು ಅಂದ್ರೆ ಅಷ್ಟು ಈಸಿ ಮಾತಲ್ಲ. ಇನ್ನೊಬ್ರು ಕಾಲರ್ ಇದ್ದಾರೆ ಮಾತಾಡ್ತಾ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು? ರಾಜು ಅಂತ. ಓಕೆ ರಾಜು ಅವರೇ, ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ ಥ್ಯಾಂಕ್ ಯು. ಸೊ ಯಾರಿಗೆ ಯಾರು ಚಿತ್ರತಂಡದ ನಿರ್ದೇಶಕರು? ಕಿರಣ್ ಗೋವಿ ಸರ್ ಇದ್ದಾರೆ, ಹಾಗೇನೆ ಪ್ರಶಾಂತ್ ಅವರು ಇದ್ದಾರೆ. ಮಾತನಾಡಿ ಸರ್. ನಮಸ್ತೆ ರಾಜು ಅವರು, ನಮಸ್ತೆ. ಯಾವ ಊರು? ತಿಪ್ಟೂರು. ಮನೆಯಲ್ಲೆಲ್ಲ ಹೇಗಿದ್ದಾರೆ? ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳಿದೆ ಅಂತ ಹೇಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ರಾಜು ಅವರೇ. ಮನೆಯಲ್ಲೆಲ್ಲ ಹೇಗಿದ್ದಾರೆ? ಹಬ್ಬ ಜೋರಾ? ಇಲ್ಲ, ಈಗ ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಬರ್ತಿದ್ದಾವೆ, ಪ್ಲಾನ್ ನಡೀತಿದೆ. ಈ ಇದೇ ಮುಂಬರುವ ಇನ್ನೊಂದು ಎರಡು ಮೂರು ವಾರದಲ್ಲಿ ಯಾರಿಗೆ ಯಾರುಂಟು ಸಿನಿಮಾ ರಿಲೀಸ್ ಆಗುತ್ತೆ. ದಯಮಾಡಿ ನೀವು, ನಿಮ್ಮ ಮನೆಯವರು, ನಿಮ್ಮ ಸ್ನೇಹಿತರು ಎಲ್ಲರೂ ಬಂದು ಸಿನಿಮಾ ನೋಡಿ ಹೇಗಿದೆ ಅಂತ ಹೇಳಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೊರಟಾದ ಬಡಿ ಮಗ ಜೀವನ ಪೂರ್ತಿ ಗುದ್ದಾಡೋದು ಹೇಳ್ಕೊಟ್ಟ, ಮುದ್ದಾಡೋದು ಹೇಳ್ಕೊಟ್ಟಿದ್ರೆ ನಿನ್ಗೂ ಒಂದು ಮುತ್ಕೊಟ್ಟು ಮೂರೊತ್ತು ಮುಟ್ಟು ನೋಡ್ಕೊಳಂಗೆ ಮಾಡ್ತಿದ್ದೆ ಕಣೆ. ಮೊದ್ಮೊದ್ಲು ವರದ ಅವನು ಎತ್ತು ಅಂದ್ರೆ ಸಾಕು, ಕೈಯೋ ಕಾಲೋ ತಲೆನೋ ಸಲೀಸಾಗಿ ಎತ್ಬಿಡ್ತಿದ್ದೆ. ನಂಗೆ ಗೊತ್ತಿದ್ದ ಮನುಷ್ಯದಲ್ಲ ಅಷ್ಟೇ ಪಾಠಗಳು, ಆದ್ರೆ ಈಗ ಗೊತ್ತಾಗ್ತಿದೆ ಆ ಪಾಠಲ್ಲಿ ಒಂದು ಹಾರ್ಟ್ ಇದೆ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದೇ ತಿಂಗಳು ಅಂತ ಪ್ಲಾನ್ ಮಾಡ್ತಿದೀವಿ. ಥಿಯೇಟರ್ಗಳ ಒಂಚೂರು ಸಮಸ್ಯೆ ಇರೋದ್ರಿಂದ ಒಂದು ವಾರ ಆ ಕಡೆ ಈ ಕಡೆ ಬರ್ತೀವಿ. ಬಟ್ ಶೂರ್, ನಿಮ್ಮೆಲ್ಲ ಸ್ನೇಹಿತರಿಗೂ ಹೇಳಿ, ಆಲ್ರೆಡಿ ಎರಡು ಸಾಂಗ್ ಬಿಟ್ಟಿದೀವಿ, ವೈರಲ್ ಆಗಿದೆ, ಸಾಂಗ್ ನೋಡಿ ಶೇರ್ ಮಾಡಿ. ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಅವ್ರಿಗೆ ಎಷ್ಟು ಅಭಿಮಾನ ಅನ್ನೋಂಥದ್ದು, ಯಾವ ರೀತಿ ನಾವು ಹೇಳಕ್ಕೆ ಆಗಲ್ಲ, ಅವ್ರು ಎಷ್ಟು ಖುಷಿಯಿಂದ ವಿಜುವಲ್ ಹಾಕ್ತಾ ಇದಾರೆ ಸರ್, ಡೈಲಾಗ್ ಹೇಳಿ ಅಂತ. ನಾನು ಯಾವಾಗ್ಲೂ ಹೇಳ್ತಿರ್ತೀನಮ್ಮ, ನಾವ್ ಯಾರೇತ್ ಮಕ್ಕಳು ಏನೋ, ಅವ್ರು ತೋರಿಸೋ ಪ್ರೀತಿಗಳ ಮುಂದೆ ಒಂದೊಂದ್ಸಲ ಏನು ಬೇಕು ಅನ್ಸಲ್ಲ, ಅದೇ ಅದೇ ದೊಡ್ಡದು, ಅದೇ ಆಸ್ತಿ ನಮ್ಗೆ ಅಂತ ಹೇಳಿರ್ತೀನಿ. ಓಕೆ ನೋಡೋದಲ್ಲ ವೀಕ್ಷಕರೇ, ಸೊ ಇನ್ನಷ್ಟು ಮಾತುಕತೆ ಮುಂದುವರಿಯೋದಿದೆ. ಪ್ರಶಾಂತ್ ನವರ ನಾವಂತೂ ಈಗ್ಲೇ ಕಳಿಸೋದಿಲ್ಲ, ಸೊ ಇನ್ನಷ್ಟು ಮಾತುಕತೆನ ಮುಂದುವರ್ಸೋಣ. ಹಾಗೆ ಕಿರಣ್ ಸರ್ ಪಾಪ ನೋಡ್ತಾ ಇದ್ದಾರೆ, ಅವರು ಮಾತಾಡ್ಸೋಣ, ಕಥೆಯನ್ನ ಮುಂದುವರ್ಸೋಣ ಅಂತ ಹೇಳ್ತಾ ಈಗ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್. ಮತ್ತೆ ಸಂಕ್ರಾಂತಿ ವಿತ್ ಯಾರಿಗೆ ಯಾರುಂಟು ಚಿತ್ರತಂಡ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದೆ. ಸೊ ಮಾತನಾಡ್ತಾ ಇದ್ವಿ, ಸೊ ಚಿತ್ರ ಹೇಗೆಲ್ಲ ಮೂಡ್ ಬರುತ್ತೆ ಪ್ರೇಕ್ಷಕರಿಗೂ, ಸೊ ನಮಗೂ ಕೂಡ ಕ್ಯೂರಿಯಾಸಿಟಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಏನಿರ್ಬೋದು ಕತೆ, ಏನಿರ್ಬೋದು, ಸೊ ಯಾವ ಹೀರೋ? ನನ್ಗೆ ಇನ್ನೊಂದು ಕ್ವೆಶನ್ ಏನಪ್ಪಾ, ಯಾರು ಮದ್ವೆ ಆಗ್ತಾರೋ, ಡಾಕ್ಟ್ರು ಆಗಲ್ವೋ, ಕೈ ಕೊಡ್ತಾರೋ ಕೊನೆಗೆ? ಸೊ ನನ್ಗಂತೂ ತುಂಬಾ ಕ್ವೆಶನ್, ಸಾವಿರಾರು ಕ್ವೆಶನ್ಸ್ ತಲೆಯಲ್ಲಿ ಓಡಾಡ್ತಾ ಇದೆ. ಸೊ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ನಿಮಗೆ? ಇದೊಂದು ಜಾಸ್ತಿ, ಇದು ಒಂದು ಪ್ರೊಡಕ್ಷನ್ ನಾವು ಮಾಡ್ತಾ ಇದ್ದೀವಿ, ಅವರು ಹೀರೋ ಅಥವಾ ಅವ್ರ ಹೀರೋಯಿನ್ಸು, ನಮ್ಮ ಕ್ಯಾಮ್ರಾಮನ್ನು, ಆ ಕಡೆ ಎಲ್ಲ ಎಡಿಟ್ರು ಅನ್ನೋದಿರಲಿಲ್ಲ, ಪ್ರೊಡ್ಯೂಸರು ಇರ್ತದೆ. ನಾವು ಯಾಕಂದ್ರೆ ಪ್ರೊಡ್ಯೂಸರ್ ನನ್ನ ಚಿಕ್ಕಪ್ಪನೇ ಆದ್ರಿಂದ, ನಮ್ಮ ಮನೆ ಪ್ರೊಡಕ್ಷನ್ ಆಗಿರೋದ್ರಿಂದ ಅದನ್ನು ಟೋಟಲ್ನ ಹೆಂಗೆ ಪ್ಲ್ಯಾನ್ ಮಾಡ್ಕೊಂಬಿಟ್ಟು ಅಂದರೆ, ಫಸ್ಟ್ ಡೇಯಿಂದ ಎಂಡ್ ತನಕನೂ ಟಿಲ್ ನಾವು ಏನು ಮುಂದುವರ್ಕೊಂಡು ಹೋಗ್ತಾ ಇದ್ದೇನೆ ಅಂತೇಳಿ, ಎಲ್ಲ ಒಂದು ಫ್ಯಾನ್ ಕೊಂಡು ಹೋಗ್ತಾ ಇದ್ದೇನೆ ಅಂತೇಳಿ, ಎಲ್ಲ ಒಂದು ಫ್ಯಾಮಿಲಿ ಥರನೇ ತುಂಬಾ ಎಂಜಾಯ್ ಮಾಡ್ಕೊಂಡು. ಅದು ಒಂದು ಚಿಕ್ಕದು, ಅವ್ರಿಗೇನೋ ಆಗ್ತಿದೆ ಅಂದಾಗ ಎಲ್ಲರೂ ಅಯ್ಯೋ
ಬಂದಿದ್ದಾರೆ, ಅವ್ರಿಗೇನು ಆಕ್ಸಿಜನ್ ಇಲ್ಲೂ ಆಗಿ ಬಂದಿದ್ದಾರೆ ಅಂದ್ರೆ ಎಲ್ಲರಿಗೂ ಒಂದು ಬಾಂಧವ್ಯ ಆಶ್ಚರ್ಯ ಚೆನ್ನಾಗಿ ಟೈಪ್ ಆಗಿರೋದು. ನೀವು ಅವಲೇ ಎಂತ ಆಶ್ಚರ್ಯ ಕಂಡೆ ಸಾಂಗ್ ಈ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡ್ರಲ್ಲ, ಅಲ್ಲಿ ನನಗೆ ತುಂಬಾನೇ ಖುಷಿ ಆಗಿದ ವಿಚಾರ ಏನು ಅಂತಂದ್ರೆ, ಒಂದು ಬಿಸಿಲು 48 degrees ಅಲ್ಲಿ ಇರುತ್ತೆ, ಅಲ್ಲಿ ಆ ರೇಂಜ್ 40-50 ಹಂಗಿರುತ್ತೆ. ಅಂಥದ್ರ ಒಳಗಡೆಗೆ ನಾವು ಆ ಪೀಕ್ ಮೂಮೆಂಟ್ ಅಲ್ಲಿ ಹೋಗಿದ್ದೀವಿ, ಶೂಟಿಂಗ್ ಮಾಡ್ತೀವಿ. ಯಾಕಂದ್ರೆ ನನ್ನ ಭಾವನೆಗಳು ಏನೋ ಒಂದಿರುತ್ತೆ. ನಾನು ನೆಕ್ಸ್ಟ್ ನಾನು ಡ್ಯಾನ್ಸ್ ಮಾಸ್ಟರ್ಗೆ ಹೇಳ್ತೀನಿ, ನನ್ಗೆ ಹಿಂಗೆ ಬೇಕು, ಇದು ಹಿಂಗೆ ಬೇಕು, ಈ ಲೈನ್ ಹೀಗೆ ಹೇಳ್ಬೇಕು, ಈ ಥರ ಡ್ಯಾನ್ಸ್ ಹಿಂಗೆ ಬರಬೇಕು ಅಂತ ಒಂದು ಪ್ರಿಪರೇಷನ್ಸ್ ಇರುತ್ತೆ. ನಾವು ಕೂತ್ಕೊಂಡಿಲ್ಲ, ನಾವು ಬಿಸಿಲಲ್ಲಿ ಇರ್ತೀವಿ ಇಲ್ಲ ಅಂತ ಹೇಳಿಲ್ಲ, ಬಟ್ ಏನು ಅಂತಂದ್ರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಪಾಪ ಪ್ರಶಾಂತ್ ಆಗ್ಬೋದು, ಆಕ್ಟ್ ಮಾಡ್ಬೋದು, ಅವ್ರಾಗಲಿ ಕೃತಿಕ ರವೀಂದ್ರ ಆಗಲಿ, ಇಟ್ಸ್ ನಾಟ್ ಸೋ ಈಸಿ ಥಿಂಗ್. ಆಮೇಲೆ ಆ ಒಂದು ತಾಪಮಾನದಲ್ಲಿ ಅವ್ರು ಅಷ್ಟಾಗಿ ಡಿಹೈಡ್ರೇಷನ್ ಆಗಿ ಕೆಲವರಿಗೆ ಸನ್ ಸ್ಟ್ರೋಕ್ ಆಗಿ ನಮ್ಮ ಕ್ಯಾಮ್ರಾಮನ್ ಬಿದ್ರು ಕೃತಿಕ್ ಅವರು, ಹಾಗೆ ಪಾಪ ಅವ್ರಿಗೆ ಗಿಳಿನೆಸ್ ಬಂದು ಸ್ವಲ್ಪ ಹೊತ್ತು ನಾವು 3 hours ಶೂಟಿಂಗೇ ನಿಲ್ಲಿಸಬೇಕಾಗಿತ್ತು. ಇವರು ಹೋಗ್ತಾ ನಾವು ತುಂಬಾ ಸ್ಮಾರ್ಟ್ ಆಗಿ ಕರ್ಕೊಂಡು ಹೋಗಿದ್ದು, ಬರ್ತಾ ಫುಲ್ ಕಂಪ್ಲೀಟ್ ಎಲ್ಲ ಅಲ್ಲ, ಅದೆಲ್ಲ ಆ ಡೆಡಿಕೇಶನ್ ಇದೆ ನೋಡ್ರಿ, ಅದೆಲ್ಲ ನೋಡಿದಾಗ ನನಗೆ ಆ ಸಾಂಗ್ ಅಲ್ಲಿ ನನಗೆ ಅವತ್ತೇ ಅನ್ಸಿತ್ತು ಈ ಸಾಂಗ್ ಒಂದು ನಾವು ಕಂಪೋಸ್ ಮಾಡ್ಬೇಕಾದ್ರೆ ಒಂದು ಲೆವೆಲ್ಗೆ ಅನ್ಕೊಳುತ್ತೆ ಹಿಂಗೆ ಬರ್ತೀವಿ ಸಾಂಗ್. ಏನು ಇವರು ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಅಂತಾರೆ, ಏನು ಚೆನ್ನಾಗಿ ಬಂದಿರೋದಕ್ಕೆ ಅವತ್ತು ಮಾಡಿರೋ ಆ ಕೆಲಸಗಳು ಅಥವಾ ಆ ಪೇನ್ ಅದೆಲ್ಲ ಏನು ಅನ್ಸಲ್ಲ, ಖುಷಿ ಕೊಡುತ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ. ನಿಮ್ಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ಮೂರ್ತಿ ಅವರ ಎಲ್ಲಿಂದ ಕಾಲ್ ಮಾಡ್ತಾ ಇದೀರಾ ಸರ್? ಗುಬ್ಬಿಯಿಂದ. ಓಕೆ, ಮೂರ್ತಿ ಅವರೇ, ಪ್ರಶಾಂತ್ ಸರ್ ಇದಾರೆ, ಹಾಗೇನೆ ಕಿರಣ್ ಸರ್ ಇದಾರೆ, ಮಾತನಾಡಿ. ನಮಸ್ತೆ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮನೆಯವರಿಗೆಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಬ್ಬ ಜೋರ ಸರ್? ನಿಮ್ಮ ಈಗ ಹೌದು, ಈ ಮಂತ್ ಅಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಮಾಡ್ತಾ ಇದೀವಿ. ಒಂದು ವಾರ ಆ ಕಡೆ ಈ ಕಡೆ ಆಗುತ್ತೆ, ಸಿನಿಮಾ ಥಿಯೇಟರ್ ಬರುತ್ತೆ. ದಯಮಾಡಿ ನೀವು ನಿಮ್ಮ ಮನೆಯವರು ಈ ನಿಮ್ಮ ಸ್ನೇಹಿತರು ಎಲ್ಲರ ಜೊತೆಗೂಡಿ ಸಿನಿಮಾ ನೋಡಿ ಹೇಗಿದೆ ಅಂತ ಹೇಳ್ಬೇಕು. ಆಯ್ತು ಸರ್, ನೋಡ್ತೀವಿ ಸರ್, ನೋಡ್ತೀವಿ. ಆದ್ರೆ ಸಿನಿಮಾ ಹೆಸರಲ್ಲೇ ಯಾರಿಗೆ ಯಾರುಂಟು ಅಂತ ಇದೆ. ಹೌದು, ಆದ್ರೆ ಜನರಿಗೆ ಅದರಿಂದ ಏನನ್ನ ಇದನ್ ಮಾಡ್ಬೇಕು ಅಂತ ಇದ್ದೀರಾ ಸರ್? ಮುಖ ಇದನ್ ಮಾಡ್ಬೇಕು ಅಂತ ಇದ್ದೀರಾ ಸರ್? ಯಾರಿಗೆ ಯಾರಂಟು ಚಿತ್ರತಂಡದವ್ರು ನೀವೆಲ್ಲ ಇದ್ದೀರಾ ಅಂತ ಹೇಳ್ಬಿಟ್ಟು ಅವ್ರ ಟೈಟಲ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಯಾರಿಗೆ ಯಾರುಂಟು, ನಮಗೆ ನೀವು ಉಂಟು. ಇಲ್ಲ, ಯಾರಿಗೆ ಯಾರುಂಟು ಅಂದಿಟ್ಟಿಗೆ ಎಲ್ರು ಸಹಜವಾಗಿ ನಾವೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಆದ್ರೆ ಸಾಕಷ್ಟು ಪಾಸಿಟಿವ್ ವಿಚಾರಗಳಿದ್ದಾವೆ. ಪ್ರತಿಯೊಬ್ಬ ಜೀವನದಲ್ಲೂ ನಾವ್ಯಾರು ಇಲ್ಲ ಅಥವಾ ನಮ್ಗೇನು ಇಲ್ಲ ಅಂತ ಸೋತು ಕೂತಾಗ ಯಾರೋ ಒಬ್ರು ಬರ್ತಾರೆ, ಬಂದು ಏನೋ ಸಹಾಯ ಮಾಡ್ತಾರೆ ಅಂದಾಗ ನಾವ್ ಅಂತೀವಿ ದೇವ್ರ ರೂಪದಲ್ಲಿ ಬಂದು ಯಾರೋ ಒಬ್ರು ಸಹಾಯ ಮಾಡ್ತಾರೆ ಅಂತ. ಆ ದೇವ್ರು ಅನ್ನೋನ್ ಕೂಡ ನಮ್ ಜೊತೆ ಒಬ್ಬ ಇದಾನಲ್ಲ, ಒಟ್ಟಲ್ಲಿ ಪ್ರತಿಯೊಬ್ರಿಗೂ ಒಬ್ಬ ಇದಾನೆ, ನಾವ್ ಅದನ್ನ ನಂಬಿದ್ರೆ ನಮ್ ಜೊತೆಲಿ ಇದಾನೆ. ಇಲ್ಲ ಏನಂದ್ರೆ, ಹೌದು, ಸಾಕಷ್ಟು ಪಾಸಿಟಿವ್ ವಿಚಾರಗಳಿದಾವೆ. ಅವ್ರಿಗೆ ಏನನ್ಸ್ತು ಅಂತ ಫೀಲ್ ಮಾಡ್ಕೊಂಡ್ರು ಸರ್? ನಿಮ್ಗೆ ಏನನ್ಸ್ತು ಸರ್ ಅದು ಟೈಟ್ಲ್? ಸೂಪರ್ ಇದೆ ಸರ್, ಅದಕ್ಕೇನೆ ನಾವು ಯಾರಿಗೆ ಯಾರು ಅಂತ ಯಾರು ಇಲ್ಲ ಅಂತ ಅನ್ಕೊಂಡಾಗ ಯಾರೋ ಆಸೆ ಆಗ್ತಾರೆ ಅನ್ನೋದನ್ನ ಈ ತಿಂಗಳಲ್ಲಿ ತೋರಿಸ್ತೀರಾ ಅಂತ ಅನ್ಕೊಂಡಿದ್ದೀವಿ. ನೀವು ಎಕ್ಸ್ಪೆಕ್ಟೇಷನ್ ಮಾಡಿದಿರೋ ಅದೇ ಇರುತ್ತೆ, ನೀವು ಬಹಳ ಖುಷಿ ಪಡ್ತೀರಾ, ನೀವು ಬನ್ನಿ ಸಿನಿಮಾಗೆ. ಓಕೆ, ಮೂರ್ತಿ ಅವರೇ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸೊ ಅವ್ರು ಆಬ್ವಿಯಸ್ಲಿ ನೀವು ಯಾರಿಗೆ ಯಾರುಂಟು, ನಿಮ್ಮೆಲ್ರಿಗೂ ಪ್ರೇಕ್ಷಕರು ಅನ್ನೋರು ಇದ್ದೇ ಇರ್ತಾರೆ. ಸೊ ಪ್ರೇಕ್ಷಕರಿಂದ ನೀವು, ನಿಮ್ಮಿಂದ ಪ್ರೇಕ್ಷಕರು, ಸೊ ಆ 3 hours ನೀವೇನು ಎಂಟರ್ಟೈನ್ಮೆಂಟ್ ಕೊಡ್ತೀರಾ, ಸೊ ಅದು ಎಲ್ಲ ನಾವು 3 hours ನೋಡ್ಕೊಂಬರ್ತೀವಿ. ಬಟ್ ಆ ಸಿನಿಮಾ ಹ್ಯಾಂಗ್ ಓವರ್ ತಿಂಗಳಾನ್ಗಟ್ಲೆ ಇರುತ್ತೆ, ವರ್ಷಾನ್ಗಟ್ಲೆ ಇರುತ್ತೆ. ಏ, ನಾನು ಈ ಫಿಲಮ್ಗೆ ಹೋಗಿದ್ದೆ ಅಲ್ವಾ, ಈ ಲವ್ ಸ್ಟೋರಿ ಇರೋ ಇದೆ ಅಲ್ವಾ, ಸೊ ಎಷ್ಟು ಟಾಕ್ಸ್ ಇರುತ್ತೆ ಅದರಿಂದ ಅನ್ನೋಂಥದ್ದು. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ 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 ಹಲೋ, ನಮಸ್ತೆ ಅಮ್ಮ, ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಅಷ್ಟೇ. ನಿಮಗೂ ಅಷ್ಟೇ, ಹೇಳಿ, ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ನಾನು ಮೀನಾಕ್ಷಿ ಅಂತ. ಓಕೆ, ಮೀನಾಕ್ಷಿ ಅವರೇ, ಎಲ್ಲಿಂದ ಕಾಲ್ ಮಾಡ್ತಾ ಇದೀರಾ ಅಮ್ಮ? ಸಾಗರ. ಸಾಗರ, ಓಕೆ ಮೀನಾಕ್ಷಿ ಅವರೇ. ಸೊ ಪ್ರಶಾಂತ್ ಅವರು ಇದ್ದಾರೆ, ಕಿರಣ್ ಸರ್ ಇದ್ದಾರೆ, ಮಾತಾಡ್ಸಿ ಅಮ್ಮ. ಹಲೋ ಅಮ್ಮ, ನಮಸ್ತೆ. ಹಲೋ, ಚಂದಿದ್ದೀರಾ?
ಗೊತ್ತಾಯ್ತು ನೀವೇ ಅಂತ. ಸಾಗರದಿಂದ ನಮ್ಗೆ ಇನ್ಯಾರು ಕರೆ ಮಾಡ್ತಾರೆ ನೋಡಿ, ಎಂತ ಆಶ್ಚರ್ಯ. ಎಂತ ಆಶ್ಚರ್ಯ, ಇಲ್ಲಿ ಮಗಳ ಆಶ್ಚರ್ಯ, ಆ ಕಡೆಯಿಂದ ಅಮ್ಮನ ಆಶ್ಚರ್ಯ. ಸೊ ಮಗಳು ಇಲ್ಲೇ ಇದ್ದಾರೆ, ತಾಯಿ ಕರ್ಲೋ ಅನ್ನೋದಿಲ್ಲ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಬ್ಬದ ಶುಭಾಶಯಗಳು ನಿಮಗೆ. ಸರ್ ಮೇಡಮ್ ನಮಸ್ತೆ ಅಮ್ಮ. ಫಸ್ಟು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅದೇ ನಿಮ್ ನಮ್ ಜೊತೆಗೆ ನೀವು ಶೂಟಿಂಗ್ ಬಂದಿದ್ರಿ, ಹೇಗಿತ್ತಮ್ಮ ರಾಜಸ್ಥಾನದ ಎಕ್ಸ್ಪೀರಿಯನ್ಸ್ ನಿಮ್ಗೆ? ನೋಡಿ ಅವತ್ತು ಅಮ್ಮ ಅಮ್ಮ ಅವತ್ತು ಕಷ್ಟಪಟ್ಟು ಎಲ್ಲರೂ, ಪ್ರಶಾಂತ್, ನಾವು, ನೀವು, ಕೃತಿಕ ಎಲ್ಲರೂ ಆ ಬಿಸಿಲಲ್ಲಿ ಶೂಟಿಂಗ್ ಮಾಡಿದ್ವಲ್ಲ. ಈಗ ನಿಮಗೆ ಈಗ ಸಾಂಗ್ ರಿಲೀಸ್ ಆಗಿದೆ, ಈಗ ಏನನ್ಸುತ್ತೆ ನಿಮಗೆ? ಯಾಕೆ ನೀವು ಸಾಕ್ಷಿ ಅಲ್ಲಿ. ಮೀನಾಕ್ಷಿ ಅಮ್ಮ, ಸೊ ಆಸ್ ಎ ಆಡಿಯನ್ ಆಗಿ ನೀವು ನಿಮ್ ಮಗಳನ್ನ ತೆರೆ ಮೇಲೆ ನೋಡಿದಾಗ, ಸೊ ಪ್ರಶಾಂತ್ ಅವರು, ಸೊ ನಾವೆಲ್ಲ ಒಂದು ಸೆಲೆಬ್ರಿಟಿ ಅಂತ ನೋಡ್ತೀವಿ, ಆದ್ರೆ ಇವರೆಲ್ಲ ನಿಮ್ಮ ಫ್ಯಾಮಿಲಿಗೆ ಸೇರಿದವರು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಸೊ ನೀವು ಒಬ್ಬ ಆಸ್ ಎ ಆಡಿಯನ್ ಆಗಿ ಹೇಗೆ ಅನಿಸ್ತಾ ಇದೆ ಚಿತ್ರದ ಬಗ್ಗೆ ನೋಡಿದಾಗ, ಸೊ ಆ ಚಿತ್ರವನ್ನ ನೋಡಿದಾಗ? ತುಂಬಾ ಖುಷಿ ಆಯ್ತು ಮೇಡಮ್, ನಂಗೆ ಯಾವಾಗ ಫಿಲಂ ರಿಲೀಸ್ ಮಾಡ್ತಾರೆ ಅಂತ ಪ್ರತಿ ದಿವಸ ಕೇಳ್ತಾನೆ ಇರ್ತೀನಿ. ನಿಮ್ಗಿರೋ ಟೆನ್ಷನ್ ನಮಗೂ ಇದೆ, ನಮಗೂ ಬಹಳ ಬೇಗ ದೊಡ್ಡ ಪರದೆ ಮೇಲೆ ಬರಬೇಕು ಅನ್ನೋ ಎಲ್ಲಾ ಕಾರ್ಯಕ್ರಮಗಳು ಕೆಲಸಗಳು ನಡೀತಿದಾವೆ, ಆದಷ್ಟು ಬೇಗ ತೆರೆಗೆ ಬರುತ್ತಮ್ಮ. ಓಕೆ ಮ್ಯಾಮ್, ಕರೆ ಮಾಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ನಮಗೂ ಕೂಡ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಆಶ್ಚರ್ಯ ಅಂದ್ರೆ ಆಶ್ಚರ್ಯ, ಸಾಂಗ್ ಆಶ್ಚರ್ಯ, ಸೊ ಅದ್ರಲ್ಲಿ ಇನ್ನೊಂದಷ್ಟು ಆಶ್ಚರ್ಯಗಳು. ಸೊ ಎಂತ ಆಶ್ಚರ್ಯ, ಸೊ ಈ ಸಾಂಗ್ ನ ನೋಡಿದಾಯ್ತು, ಇನ್ನೊಂದು ಅದ್ಭುತವಾದಂತಹ ಸಾಂಗು. ಸೊ ಧ್ಯಾನಿಸಿ ಕಾಯ್ಮೇಲೂ ನಿನ್ನ ಶ್ರೇಯಾ ಘೋಷಾಲ್ ಅವರು ಹಾಡಿರೋದು. ಸೊ ಆ ಸಾಂಗ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಎಸ್, ಪ್ರತಿ ಸಿನಿಮಾನು ಕೂಡ ಶ್ರೇಯಾ ಘೋಷಾಲ್ ಅವ್ರಿಗೆ ಅಂತ ಒಂದು ಸಾಂಗ್ ನ ಎತ್ತಿಡ್ತೀನಿ, ಅದೇನಾದ್ರು ಅವ್ರಿಗಾಗ್ಲಿ ಒಂದು ಸೋನು ನಿಗಮ್ಗಾಗ್ಲಿ. ಈ ಸಿನಿಮಾದಲ್ಲೂ ಅದೇ ಆಗಿದೆ, ಸೊ ನಿಮ್ಮವರು ಹಾಡಿದ್ದಾರೆ, ಏನಾದ್ರೆ ಸಪರೇಟ್ ಸಪರೇಟ್ ಆಡ್ಬಿಟ್ಟಿದ್ದಾರೆ ಈ ಸಲ. ಲಾಸ್ಟ್ ಸಿನಿಮಾ ಅದ್ರ ಲಾಸ್ಟ್ ಸಿನಿಮಾದಲ್ಲೂ ಸಪರೇಟ್ ಆಗಿ ಹಾಡಿದ್ರು, ಅದ್ಬಿಟ್ರೆ ಇದೆ ಸಿನಿಮಾಲ್ಲಿ. ಸೊ ಶ್ರೇಯಾ ಘೋಷಾಲ್ಲೇ ಹಾಡ್ತಾರೆ ಅಂತಾನೆ ಕಂಪೋಸ್ ಮಾಡುವಂತ ಒಂದು ಸಾಂಗು. ಸೊ ಹೆಣ್ಮಕ್ಳಿಗೆ ಬಹಳಷ್ಟು ಇಷ್ಟವಾಗಂತ ಒಂದು ಸಾಂಗ್ ಆಗುತ್ತೆ ಅನ್ನೋ ಒಂದು ಅದು ನನಗೆ ಇನ್ನೊಂದು ಖುಷಿ. ಏನು ವಿಚಾರ ಅದರಲ್ಲಿ ಅಂತಂದ್ರೆ, ಮದನ್ ಬೆಳ್ಳಿಸಾಲು ಅಂತ ಹೇಳಿ ಅವರು ಸಾಹಿತ್ಯ ಬರೀದಾರೆ, ಇದಕ್ಕೆ ಸಾಹಿತ್ಯ ಬರೀದಾರೆ. ಅವನು ಸಾಲುಗಳನ್ನ ಬೆಳ್ಳಿಲ್ ಬರ್ದಿದ್ದಾರೆ ಅಂದ್ರೆ, ನಾವು ಕೇಳ್ಕೊಂಡಿದಂತ ನಮ್ಮ ಕಾನ್ಸೆಪ್ಟ್ ಪ್ರಕಾರವಾಗಿ ಅವರು ಒಂದ್ ನಾನು ಒಂದು ಕೇಳಿದ್ರೆ ಅವ್ರ ನಾಲ್ಕು ಲೈನ್ ಎಷ್ಟು ಮುದ್ದು ಮಾಡಕ್ ಬರ್ದಿದಾರಲ್ಲ, ಅದು ರಿಯಲಿ ಹ್ಯಾಪಿ ಫಾರ್ ಮದನ್ ಬೆಳ್ಳಿಸಾಲು. ಸೊ ನನಗೆ ಸಾಂಗ್ ಬಗ್ಗೆ ಹೇಳಕ್ಕೆ ಮಾತುಗಳು ಸಿಗ್ತಾ ಇಲ್ಲ, ಇನ್ನೊಂದ್ಸಲ ನಂಗೆ ಸಾಂಗ್ ಕೇಳ್ಬೇಕು ಅನಿಸ್ತಾ ಇದೆ. ಸೊ ವೀಕ್ಷಕರೇ, ಈ ಚಿತ್ರದಲ್ಲಿ, ಸೊ ಈ ಒಂದು ಧ್ಯಾನಿಸಿ, ಸೊ ನಮ್ಮ ಪ್ರಶಾಂತ್ ಅವ್ರು ತುಂಬಾ ಒಳ್ಳೆ ಸಿಂಗರ್ ಕೂಡ ಅಂತ ಕೇಳಿದೀವಿ, ಸಾಂಗ್ ನೋಡೋಣ, ಅದಾದ್ಮೇಲೆ ಅವ್ರ ಕೈ ಒಂದು ಸಾಂಗ್ ಕೂಡ ಆಡ್ಸೋಣ ಅಂತ ಹೇಳ್ತಾ. ಸೊ ಯಾರಿಗೆ ಯಾರುಂಟು ಈ ಚಿತ್ರತಂಡದ, ಸೊ ಈ ಚಿತ್ರದ ಈ ಒಂದು ಹಾಡು ನಿಮಗೋಸ್ಕರ ಪ್ಲೀಸ್ ನೋಡ್ಕೊಂಬ. ಓಕೆ ವೀಕ್ಷಕರೇ, ಧ್ಯಾನಿಸಿ ಕಾಯುವಿನ ನಿನ್ನ. ಸೊ ನಾವು ಕಾಯ್ತಾನೆ ಇರ್ಬೇಕು ಫಿಲಂ ಯಾವಾಗ ರಿಲೀಸ್ ಆಗುತ್ತೆ, ಯಾವಾಗ ಸಾಂಗ್ಸ್ ಕೇಳ್ತೀವಿ, ಯಾವಾಗ ಫಿಲಂ ನೋಡ್ತೀವಿ, ಕತೆ ಹೇಗಿದೆ ಅಂತ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಕಾಲರ್ ರೆಡಿ ಇದ್ದಾರೆ ಅನ್ಸುತ್ತೆ. ಹಲೋ, ಹಲೋ, ಕಾಲ್ ಕಟ್ ಆಗಿದೆ. ಸೊ ಎರಡು ಸಾಂಗ್ ತುಂಬಾ ಚೆನ್ನಾಗಿದೆ. ಸೊ ನೀವು ಆಕ್ಟರ್ ಕಮ್ ಸಿಂಗರ್? ಇಲ್ಲ ನಾನು ಬರೀ ಆಕ್ಟರ್. ಇಲ್ಲ ಇಲ್ಲ, ನಾವು ಸರ್ಚ್ ಮಾಡಿದ ಪ್ರಕಾರ, ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ, ಫಸ್ಟ್ ನೀವು ಎಲ್ಲಾ ಕಡೆ ಕೇಳಿದ್ದು ಇಲ್ಲ ಒಳ್ಳೆ ಸಿಂಗರ್. ಸೊ ಆಮೇಲೆ ಏನಂದ್ರೆ, ನಾನು ಆಕ್ಚುಲಿ ನಾನು ಹಾಡೋ ಅಭ್ಯಾಸಗಳಂತೂ ಯಾವುದು ಏನು ಮಾಡಿಲ್ಲ. ಸಿನಿಮಾ ನಂದು ಸಿನಿಮಾ ಆದ್ಮೇಲೆ ಎಲ್ಲೋ ಹಾಡೇಳಿ ಎಂದು ಒಂದು ಆಡ್ತೀನಿ ಸುಮಾರಾಗಿ, ಅವ್ರು ಎದ್ದೋಗ್ದಿದ್ರೆ ಸಾಕು ಅಷ್ಟೇ. ಇಲ್ಲ ನಾವಂತ ಖಂಡಿತವಾಗಿ ಇದ್ದೇ ಇರ್ತೀವಿ. ಸೊ ನಿಮ್ ಫ್ಯಾನ್ಸ್ ಎಲ್ಲರೂ ಕ್ಯೂರಿಯಾಸಿಟಿ ಇಂದ ಕಾಯ್ತಾರೆ, ನಾನು ಕೂಡ. ಸೊ ಒಂದೇ ಒಂದ್ ಸಾಲ ನಮ್ಮ ಯಾರಿಗೆ ಯಾರು ಚಿತ್ರದಲ್ಲಿ ನನ್ ಫೇವರೇಟ್ ಸಾಂಗು, ಧ್ಯಾನಿಸಿ ಸಾಂಗು ನನ್ನ ಫೇವರೇಟ್ ಸಾಂಗು. ಇವೆಲ್ಲ ನೋಡಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸಾಂಗ್ ಇದೆ ನೋಡಿ. ಶ್ರೇಯಾ ಘೋಷಾಲ್ ಆಡಿರುವಂತ ಸಾಂಗು, ಅದ್ಭುತವಾದಂತ ಸಾಹಿತ್ಯ ಬರೆದಿದ್ದಾರೆ. ನಾನು ಆಗ್ಲೇ ಹೇಳಿದೆ ಮದನ್ ಬೆಳ್ಳಿ ಇದರಲ್ಲೇ ಲೈನ್ಸ್ಗಳು ಬರ್ತಿದೆ, ನನಗೆ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ ಲೈನ್ಸ್ಗಳು. ಜಸ್ಟ್ ಯೂಟ್ಯೂಬ್ ಮಾಡಿ, ಯೂಟ್ಯೂಬ್ ಹೋಗಿ ಧ್ಯಾನಿಸಿ ಕಾಯುವನು ನಿನ್ನ ಯಾರಿಗೆ ಯಾರುಂಟು ಚಿತ್ರದ ಸಾಂಗ್ ಅಂತ ಚೆಕ್ ಮಾಡಿ, ಸಾಂಗ್ ಸಿಗುತ್ತೆ, ಸಾಂಗ್ ನೋಡಿ ಎಂಜಾಯ್ ಮಾಡಿ. ಎರಡು ಲೈನ್ ಆಡ್ತೀನಿ. ಧ್ಯಾನಿಸಿ ಕಾಯುವೆನು ನಿನ್ನ ಕೇಳದೆ
ದೋಚಿ ಬಿಡು ನನ್ನ ಭಾಷೆಯೇ ಸಾಲದು ಪ್ರೀತಿಯ ಮಾತಾಡಲು ಅಷ್ಟೇ. ಥ್ಯಾಂಕ್ ಯು. ಸೊ ಅಷ್ಟೇ, ತುಂಬಾ ಅದ್ಭುತವಾಗಿ ಹಾಡಿದ್ರಪ್ಪ. ಸೊ ನನ್ಗೆ ಇದಂತ ಅನ್ಸಲಿಲ್ಲ. ಸೊ ಇನ್ನ ಪ್ರಶಾಂತ್ ಅವ್ರ ಬಗ್ಗೆ ಹೇಳೋದಾದ್ರೆ, ಶೂಟಿಂಗ್ ಅಂತ ಅಂದ್ರೆ ಅಲ್ಲಿ ಫನ್ ಇರುತ್ತೆ, ಸೊ ಕೋಪನೂ ಬರುತ್ತೆ. ಸೊ ಆಸ್ ಎ ಡೈರೆಕ್ಟರ್ ಆಗಿ ಒಬ್ಬರಿಂದ ಒಂದು ನಟನೆಯನ್ನ ಹೊರತಗ್ಸೋದು ಅಂದ್ರೆ ಅಷ್ಟ್ ಈಸಿ ಮಾತಲ್ಲ. ಸೊ ಎಲ್ಲರೂ ನಟನೆ ಮಾಡೋಕ್ಕಾಗಲ್ಲ, ಎಲ್ರು ಕೂಡ ಡೈರೆಕ್ಟರ್ ಆಗೋಕ್ಕಾಗಲ್ಲ. ಸೊ ಹೇಗಿತ್ತು ಅದೆಲ್ಲ? ಸೊ ಇವ್ರಗಳಿಗೆ ಎಲ್ಲ ಆಕ್ಟಿಂಗ್ ಮಾಡಿಸ್ಬೇಕಾರೆ, ಸೊ ಹೇಳಂಗೆ ಇಲ್ಲ, ಪ್ರಶಾಂತ್ ಅವರು ತುಂಬಾ ಒಳ್ಳೆ ಅದ್ಭುತ ಕಲಾವಿದ್ರು. ಸೊ ಅವ್ರಿಗೆ ಆಕ್ಟಿಂಗ್ ಅನ್ನೋದೇನು ಕಷ್ಟ ಅನ್ಸಿರಲ್ಲ. ಆದ್ರೂ ಸೊ ಮೂರು ಜನ ಹೆಣ್ಮಕ್ಳನ್ನ ಇಟ್ಕೊಂಡು ಲವ್ ಸ್ಟೋರಿ, ಸೊ ಅವರಿಂದ ಆಕ್ಟಿಂಗ್ ತೆಗಿಸ್ಬೇಕಂತ ಹೇಗಿತ್ತು ನಿಮ್ಗೆ? ಅದು ಅವ್ರಿಗೂ ಒಂದು ಆಕ್ಟ್ ಮಾಡೋದಕ್ಕೆ ಆ ಪಾತ್ರಕ್ಕೆ ಅವ್ರಿಗೊಂದು ಚಾಲೆಂಜಿಂಗ್ ಆಗಿತ್ತು, ನನಗೂ ಕೂಡ ಅವ್ರ ಹತ್ರ ಆ ಕ್ಯಾರೆಕ್ಟರ್ನ ತಗೊಂಡ್ ಬರೋದಕ್ಕೆ ನನಗೂ ಒಂದು ಚಾಲೆಂಜಿಂಗ್ ಆಯ್ತು. ಇಬ್ರು ಆತರ ಬ್ಲೆಂಡ್ ಮಾಡಿದಂತ ಸಿನಿಮಾ. ನನಗೆ ಮೂರು ಜನ ಜೊತೆ ನಾನು ಅಭಿನಯಿಸ್ಬೇಕು, ಮೂರು ಜನದ ಪಾತ್ರಗಳ ಶೇಡ್ ಅಲ್ಲಿ ನನ್ನ ಬೇರೆ ಬೇರೆ ಇದೆ, ನಾನು ಅಭಿನಯಿಸ್ಬೇಕು ಅನ್ನೋ ಚಾಲೆಂಜ್. ಇವ್ರಿಗೆ ಮೂರು ಜನ ಹೀರೋಯಿನ್ ಮ್ಯಾನೇಜ್ ಮಾಡ್ಬೇಕಲ್ಲ. ಈಗ ಫಸ್ಟ್ ಒಬ್ರು ಬೆಳಿಗ್ಗೆ ರೆಡಿ ಆಗಿರ್ತಾರೆ ಫಸ್ಟ್ ಶಾಟ್ ಬಂದು ಅಂತ, ಅಷ್ಟೊತ್ತಿಗಾಗಲೇ ಡೈರೆಕ್ಟರ್ ತಲೆಯಲ್ಲಿ ಓಕೆ ಇಲ್ಲಿ ಲೊಕೇಶನ್ ನಡೀತಿದೆ, ಈ ಶಾಟ್ನ ಇನ್ನೊಬ್ರನ್ನ ಕರೆದು ತೆಗೆದ್ಬಿಡೋಣ. ಆ್ಯಕ್ಚುಲಿ ಅವ್ರು ಆಲ್ರೆಡಿ ಡೈರೆಕ್ಟರ್ ಇವತ್ತು ಬೆಳಿಗ್ಗೆ ನನ್ಗೆ ಕರೆದಿಲ್ಲ, ಅದನ್ನೆಲ್ಲ ಮೇಂಟೈನ್ ಮಾಡೋದಂತಲ್ಲ. ನೀವು ಕೇಳಿದ್ರಿ ಪ್ರಶಾಂತ್ ಅವರು, ಅದು ಹೆಣ್ಮಕ್ಳು ಮೇಂಟೈನ್ ಮಾಡೋದು ಕಷ್ಟ ಇತ್ತು, ಅದು ಮಾಡಿದ್ದೀನಿ. ಪ್ರಶಾಂತ್ ವಿಚಾರಕ್ಕೆ ಬಂದಾಗ ಸೀರಿಯಸ್ಲಿ ಹೇಳ್ತೀನಿ, ಐ ಸ್ವೇರ್ ಆನ್ ಮೈ ವರ್ಕ್, ಸೀನ್ ಸಚ್ ಎ ಬ್ಯೂಟಿಫುಲ್ ಪರ್ಸನ್. ವರ್ಕಲಿಕ್ ಅಂತ ಕರಿತೀವಿ ನಾವು, ಅಂದರೆ ವರ್ಕಲ್ಲೇ ತುಂಬಾ ಇದು, ಅದನ್ನು ಯಾವಾಗ ಕೂಡ ನಾ ಈ ಆಲ್ವೇಸ್ ನನ್ನ ತುಂಬಾ ಬೂಸ್ಟ್ ಮಾಡ್ತಿದ್ದಂಥ ಒಂದು ಅವ್ರಿಗೆ ಒಂದು ಶಕ್ತಿ ಅದು ನನಗೆ. ಅವ್ರವ್ರು ತುಂಬ ಯಾವಾಗ ಮಾಡೋಣ 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 ಅನ್ನೋದು, ಅದು ನಾನು ನೋಡಿದ್ದೀನಿ ಸುಮಾರು ಜನ ಜೊತೆಗೆ ಕೆಲಸ ಮಾಡಿರೋದ್ರಿಂದ ಇಷ್ಟು ವರ್ಷಗಳಲ್ಲಿ ಅದೇನೋ ಒಂದು ಒಂದಿಷ್ಟ ಆಯಿತು. ಸೊ ನಾನು ಕೊಟ್ಟಿದ ಒಂದು ಮಾತು ಅಂದರೆ ಅವ್ರಿಗೆ ಹೇಳಿದೆ, ಈ ಕ್ಯಾಟ್ರಿಂಗ್ ಮಾಡೇ ಮಾಡ್ತೀನಿ, ಇವ್ರಿಗೆ ಆಗಲ್ಲ ಅಂತ ನನಗೆ ಆಗಲ್ಲ ಅಂತ ಮಾಡ್ತಿದ್ವಿ. ನಾನು ಇಲ್ಲಿವರೆಗೂ ಬರೀ ಆಕ್ಷನ್ನು ಡಮಾಲ್ ಡುಮಿಲ್ ಮಾಡಿದ್ದೀವಿ, ಇದು ನಂದಲ್ದಿರೋ ಪಾತ್ರ ಹೆಂಗಿದೆ ಅಂತಂದ್ರೆ, ನಾನು ಇಡೀ ಸಿನಿಮಾನ ನಾನೇನು ಸಿನಿಮಾ ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಸಿನಿಮಾ ನೋಡಿ ನಾನು ಟೆನ್ಷನ್ ಆಗ್ಬಿಟ್ಟು ಮನೇಲಿ ಕೂತಿದ್ದೀನಿ, ಏನಾಯ್ತು ಏನಾಯ್ತು ಅಂತ ಯೋಚನೆ ಮಾಡ್ಕೊಂಡು ನನಗೆ ನಾನೇ ಏನೋ ಥಿಂಕ್ ಮಾಡಿ ಮನೇಲಿ ಯಾಕೆ ಡಲ್ ಆಗಿದ್ದೀರಿ ನೋಡಿದ್ರಲ್ಲ ಏನು ಅನಿಸ್ತು ಅಂತ. ತುಂಬ ಚೆನ್ನಾಗಿದೆ ಅಮ್ಮ, ತುಂಬ ಚೆನ್ನಾಗಿದೆ, ನಿಮ್ಮ ವಾಯ್ಸಲ್ಲಿ ಇದೆ ಬಟ್ ಫೇಸಲ್ಲಿ ಇಲ್ವಲ್ಲ ಅಂತ. ಅಂದರೆ ಅವ್ರು ಟೆನ್ಷನ್ ಆಗ್ಬಿಟ್ಟಿದ್ದಾರೆ, ನಾನು ಅವ್ರಿಗೆ ಹೇಳ್ತಿದ್ದೀನಿ ಇಲ್ಲಮ್ಮ ಅದೇನಂದರೆ ಅಲ್ಲಿ ನನಗೆ ನಾನು ಕಾಣಿಸ್ತಿಲ್ಲ, ಏನ್ ಹೇಳ್ಬೋದು ಅಲ್ಲಿ ಹೊರಟ ಇಲ್ಲ, ಅಲ್ಲಿ ಬೇರೊಬ್ಬ ಇದನಲ್ಲಿ ಸಾಫ್ಟ್ ಪ್ರಶಾಂತವಾದಂತ ಕ್ಯಾರೆಕ್ಟರ್ ಇದೆ, ಬೇರೊಬ್ಬ ಕಾಣಿಸ್ತಿದ್ದಾನೆ ನನಗೆ. ನಾನು ಹಿಂಗೆ ಅವನ್ನ ನನಗೆ ನಾನು ಕನೆಕ್ಟ್ ಮಾಡ್ಕೋಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ನೋಡೋದಲ್ಲ ವೀಕ್ಷಕರೇ, ಎಷ್ಟು ಮಾತಾಡಿದ್ರು ಸಾಲದೇ ಇಲ್ಲ, ಮಾತುಗಳಿಗೆ ಮುಂದುವರಿತಾನೆ ಇರುತ್ತೆ. ಸೊ ಈ ಮಾತುಕತೆ ನಾವು ಮುಂದುವರಿಸೋಣ, ಅದಕ್ಕೆ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್.